ಒಬ್ಬ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಂಥ ವ್ಯಕ್ತಿಗೆ ಸರ್ ಜೀವನದಲ್ಲಿ ಏನಾದ್ರು ಸಾಧಿಸಬಹುದು ಅನ್ನೋ ಆತ್ಮಸ್ಥೈರ್ಯ ಬರುತ್ತೆ ಸರ್. ಮುಂದೆ ಬೇಜಾರಾಗೋದಂತಾರೆ ಸರ್, ಈಗ ಎಲ್ಲ ಚಿಕ್ಕ ಮಕ್ಕಳು ಏನೂ ಅವರಿದೆ ಪ್ರಪಂಚವನ್ನೇ ನೋಡಿದ ಚಿಕ್ಕ ಮಕ್ಕಳು ಯಾವುದ್ಯಾವುದೋ ವಿಷಯಕ್ಕೆ ಸುಸೈಡ್ ಮಾಡ್ಕೊಳ್ಳೋದು ಇಂಥದ್ದೆಲ್ಲ ಜಾಸ್ತಿ ಆಗ್ತಿದೆ. ಮತ್ತು ಅಥವಾ ಯಾರ್ಯಾರದ್ದು ಯಾವುದ್ಯಾವುದು ಆಮಿಷಕ್ಕೆ ಒಳಗಾಗಿ ಅವ್ರ ಲೈಫನ್ನೇ ಹಾಳು ಮಾಡ್ಕೊಳ್ಳೋವಂಥದ್ದು ಎಲ್ಲ ಆಗ್ತಿದೆ. ಯಾಕಂದರೆ ಅವರಿಗೆ ಸರಿಯಾದ ಅರಿವು ಸಿಗ್ತಾ ಇಲ್ಲ. ಯಾಕಂದ್ರೆ ನಾನು ಬಯಸಿದ್ದು ನಟನ ಆಗ್ಬೇಕಂತೇಳಿ, ಅಂದ್ರೆ ಏನಾರು ಮಾಡಿ ಬೆಂಗಳೂರು ಹೋಗಿ ಟೋಟಲಿ ಒಂದು ನಟನೆಯ ಸ್ಕೂಲ್ಗೋ ಅಥವಾ ನಟನೆ ಬಗ್ಗೆ ತರಬೇತಿ ಮಾಡ್ಕೋಬೇಕು, ಸಿನಿಮಾ ರಂಗಕ್ಕೆ ಅಥವಾ ಸೀರಿಯಲ್ ಇದಕ್ಕೂ ನಾನು ಹೋಗ್ಬೇಕು, ಅದು ಹುಚ್ಚು. ಅದೊಂದು ರೀತಿ ಈ ನಾಟಕ ಮಾಡುತ್ತಿದ್ದ ಕಾರಣದಿಂದಾಗಿ ಅದು ಬಂತೋ ಅಥವಾ ನನ್ನೊಳಗೆ ಒಂದು ರೀತಿ ನಟನ ಆಗ್ಬೇಕು ಅನ್ನೋ ಹುಚ್ಚು ಇದಾಯ್ತೋ ಗೊತ್ತಿಲ್ಲ. ನನಗೆ ಅದನ್ನ ಮಾಡಿಸ್ಕೊಂಡಿದ್ದು ಮನೇಲಿ ಬಯಸ್ಕೊಂಡೆ. ಗೆಳೆಯರ ಬಳಗ ಅನ್ನುವಂಥ ತಂಡದಲ್ಲಿ ನನ್ನ ಮಾವ ಅಭಿನಯಿಸ್ತಾ ಇದ್ದಾರಲ್ಲ, ಅದು ನನಗೆ ಹೆಚ್ಚು ಪ್ರೇರಣೆ ಮಾಡ್ತು. ನಮ್ಮ ಮನೇಲಿ ಹೆಚ್ಚು ಅಂದರೆ ಎಲ್ಲರೂ ಸಹ ನಾಟಕ ರಂಗದಲ್ಲೇ ತೊಡಗಿಸ್ಕೊಂಡವರು. ಮತ್ತೆ ನಮ್ಮ ಅಮ್ಮನಿಗೆ ಸ್ವಲ್ಪ ಸಿನಿಮಾ ಹುಚ್ಚು, ಅವರು ಆವಾಗ ಥಿಯೇಟ್ರಲ್ಲಿ ಸಿನಿಮಾ ನೋಡೋ ಬೈಂದೂರು ಥಿಯೇಟ್ರಲ್ಲಿ. ಅದೇ ನಟನೆ ಆಸಕ್ತಿ ಬೆಳೀತಾ 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 ಹೋದಂತೆ ಇದರಲ್ಲಿ ಇನ್ವಾಲ್ವ್ ಆಗ್ಬೇಕನ್ನೋ ಆಸಕ್ತಿ ನನ್ನಲ್ಲಿ ಹೆಚ್ಚಾಗ್ತಾ ಹೋಯ್ತು. ಮತ್ತು ನನಗೆ ಒಂದು ಪಾತ್ರವನ್ನು ತುಂಬ ಆಳವಾಗಿ ಅರಿತುಕೊಂಡು ನಟನೆ ಮಾಡಬೇಕನ್ನೋ ನನಗೆ ಮೊದಲಿಂದ ಇರೋ ಒಂದು ಆಸೆ. ನನ್ನಿಂದ ಎಷ್ಟೋ ಉತ್ತಮವಾದ ಅಭಿನಯ ಮಾಡುವಂಥ ಎಷ್ಟೋ ಕಲಾವಿದರು ಬೆಂಗಳೂರಲ್ಲೇ ಸಿಗ್ತಾರೆ ಸರ್, ಬಟ್ ಇಲ್ಲಿಂದ ಒಬ್ಬನ ಕಲಾವಿದನನ್ನು ಕರೀತಾರೆ ಅಂತಂದರೆ ಅವರಿಗೆ ಕಲಾವಿದರ ಬಗ್ಗೆ ಇರೋ ಪ್ರೀತಿ ತೋರಿಸುತ್ತೆ. ಅದು ನನ್ನನ್ನು ಬೆಳೆಸಿದ್ದೆ ಸರ್. ನನ್ನ ಹೆಂಡತಿ ಪ್ರೀತಿ ಮದುವೆಯಾದವ್ರು, ನಾವು ನನ್ನ ಪ್ರೀತಿ ಮಾಡಿದ್ದೆ ನನ್ನ ನಟನೆ ನೋಡಿ. ಆ ಕಾರಣದಿಂದ ಅವಳಿ ನಾನು ಒಬ್ಬ ನಟ ಅನ್ನೋ ಒಂದು ಕಾರಣಕ್ಕೆ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಯಾವುದೇ ನಾಟಕದಲ್ಲಿ ಅಭಿನಯ ಮಾಡುವಾಗಲೂ ಅಷ್ಟೇ ಸರ್, ತುಂಬ ಬದ್ಧತೆ ಇತ್ತು. ಒಬ್ಬ ಪ್ರತಿಯೊಬ್ಬ ಕಲಾವಿದನು ಆ್ಯಕ್ಟ್ ಮಾಡುವಾಗ ಎಲ್ಲರನ್ನೂ ಅಬ್ಸರ್ವ್ ಮಾಡ್ಕೊಂಡು ಕೂತ್ಕೊತಿದ್ದ. ಇನ್ನೊಬ್ರು ಪಾತ್ರ ಮಾಡ್ತಿದ್ದ, ತಾನು ಹೊರಗೆ ಹೋಗಿ ಹರಟೆ ಹೊಡೆಯೋದು ಅದು ಇನ್ಯಾವುದು ಮಾಡ್ತಿರಲಿಲ್ಲ. ಎಲ್ಲ ಎದುರು ಕೂತ್ಕೊಂಡು ಅವನು, ಯಾಕಂದರೆ ಯಾರು ಇಲ್ಲಾಂದ್ರೆ ಆ ಪಾತ್ರ ಅವ್ನು ಮಾಡೋಂಗೆ ಇರಬೇಕು, ಆ ಥರದ ವಾತಾವರಣ ಇತ್ತು ಅವಾಗ. ಈಗ ಅವನ ಪಾತ್ರ ಆಯ್ತಾ, ಅವ ಎದ್ದು ಹೋದ, ಎಷ್ಟೊತ್ತಿಗೂ ಬಂದ. ಆದರೂ ಒಂದು ಯಾವುದೋ ಒಂದಕ್ಕೆ ತೊಡಗಿಸ್ಕೊಂಡಾಗ ಸ್ವಲ್ಪ ಆದರೂ ಬದ್ಧತೆ ಇಟ್ಕೋಬೇಕು. ಕಲಾವಿದನಾಗಿ ಬರುವವನಿಗೆ ಆ ನಾಟಕದ ಎಲ್ಲ ಆಯಾಮಗಳ ಬಗ್ಗೆ ಒಂದು ತರಬೇತಿ, ಒಂದು ತಿಂಗಳು ಅವನಿಗೆ ತರಬೇತಿ ಕೊಡಿಸ್ಬೇಕು. ಎಲ್ಲ ಆಗಿ ಇನ್ವಾಲ್ವ್ ಮಾಡಿಸಿದ್ರೆ ಅವನು ನಟನಾಗಿ ಉಳಿಬಹುದೇನೋ. ನಾಟಕ ರಿಹರ್ಸಲ್ಗಳೇ ರಂಗ ತರಬೇತಿ ಅಂತ ತಿಳ್ಕೊಂಡಿದ್ದೇನೋ, ಆ ಥರ ಆಗಬಾರ್ದು. ರಂಗ ತರಬೇತಿ ಬೇರೆಯೇ ಮಾಡಿ ಅಲ್ಲಿಂದ ಒಂದು ನಾಟಕ ಕಟ್ಟಬೇಕು, ಆಗ ಆ ತಂಡ ಉಳಿತದೆ. ನಮಸ್ಕಾರ ವಿಶ್ವಕರ. ಕುಂದಾಪುರ .com ಮಾತುಕತೆ ಸಾಧಕರ ಜೊತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದ ಅತಿಥಿ ನಟ ನಿರ್ದೇಶಕರಾದಂಥ ಯೋಗೀಶ್ ಮಂಕೀಶ್ವರ್ ಅವರು. ಕಳೆದ 3 ದಶಕಗಳಿಗೂ ಹೆಚ್ಚು ಕಾಲ ರಂಗಭೂಮಿ, ಕಿರುತೆರೆ ಹಾಗೂ ಹಿರಿತೆರೆಗಳಲ್ಲಿ ತನ್ನ ಮನೋಜ್ಞವಾದ ನಟನೆಯ ಮೂಲಕ ಪಾತ್ರಗಳಿಗೆ ಪರಕಾಯ ಪ್ರವೇಶ ಮಾಡಿ ಕರಾವಳಿ ಭಾಗದ ಪ್ರಬುದ್ಧ ಕಲಾವಿದರಲ್ಲಿ ಓರ್ವರಾಗಿ ಗುರುತಿಸಿಕೊಂಡವರು ಯೋಗೀಶ್ ಮಂಕೀಶ್ವರ್ ಅವರು. ಇತ್ತೀಚೆಗೆ ಕಿರುತೆರೆ ಹಾಗೂ ಸಿನಿಮಾ ರಂಗದಲ್ಲಿ ಕೂಡ ಹೆಚ್ಚೆಚ್ಚು ಕಾಣಿಸ್ಕೊಳ್ತಾ ಇದ್ದಾರೆ. ವೃತ್ತಿಯಲ್ಲಿ ಉಪನ್ಯಾಸಕರಾಗಿರುವ ಯೋಗೀಶ್ ಮಂಕೇಶ್ವರ್ ಅವರು ಪ್ರವೃತ್ತಿಯಲ್ಲಿ ಕಲಾವಿದರಾಗಿ ಗುರುತಿಸಿಕೊಂಡವರು ಮತ್ತು ಅದೇ ಕ್ಷೇತ್ರದಲ್ಲಿ ಮುನ್ನಡೆಯುವ ಹಂಬಲದಲ್ಲಿದ್ದಾರೆ. ಬನ್ನಿ, ಬೈಂದೂರಿನ ಈ ಕಲಾವಿದರ ಜೀವನಗಾಥೆಯನ್ನೊಮ್ಮೆ ತಿಳ್ಕೊಂಬರೋಣ. ಕುಂದಾಪುರ .com ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್, ನಮಸ್ತೆ. ಸಾಕಷ್ಟು ವರ್ಷಗಳಿಂದ ರಂಗಭೂಮಿ, ಕಿರುತೆರೆ, ಹಿರಿತೆರೆಯಲ್ಲಿ ಸಾಕಷ್ಟು ಪಾತ್ರಗಳಿಗೆ ಜೀವ ತುಂಬಿದ್ದೀರಿ. ಇದೆಲ್ಲ ಆರಂಭವಾಗಿದ್ದು ಹೇಗೆ ಸರ್? ಸುಮಾರು 32 ವರ್ಷಗಳ ಹಿಂದೆ ರಂಗಭೂಮಿಯಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದೆ. ನನಗೆ ಮೊದಲಿಂದೂ ಕೂಡ ನಟನೆ ಅಂದರೆ ಭಾಳ ಆಸಕ್ತಿ. ನಾನು ಚಿಕ್ಕವನಿದ್ದಾಗ ಗೆಳೆಯರ ಬಳಗ ಅಂತ ಒಂದು ತಂಡ ಬೈಂದ್ರಳಿದ್ದಿತ್ತು, ಅದರಲ್ಲಿ ನಮ್ಮ ಮಾವ ಪಾತ್ರ ಮಾಡೋರು, ಭಾಳ ಉತ್ತಮವಾಗಿ ಅಭಿನಯ ಮಾಡ್ತಾಯಿದ್ರು. ಆವಾಗಿನ ನಾಟಕ ಕೂಡ ಅಷ್ಟೇ, ಒಂದು ಸಿನಿಮಾ ನೋಡಿದ ರೀತಿಯಲ್ಲಿ ನಾಟಕದ ಫೀಲ್ ಇರೋದು. ಆ ನಾಟಕಗಳನ್ನು ನೋಡೋಕ್ಕೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನನಗೂ ಏನೋ ನಾನು ಅಭಿನಯಿಸಬೇಕು ಅನ್ನೋ ತುಡ್ತ ನನ್ನಲ್ಲಿ ಬೆಳೀತಾ ಹೋಯಿತು. ಹಾಗೆ ನಾನು ಹೈಸ್ಕೂಲ್ ಡೇಸಿಗೆ ಬಂದಾಗ ಬೈಂದೂರಲ್ಲಿ ಲಾವಣ್ಯ ತಂಡ ರಂಗ ತರಬೇತಿಯನ್ನು ಹಮ್ಮಿಕೊಂಡಿತ್ತು. ಕೂರಾಡಿ ಸೀತಾರಾಮ್ ಶೆಟ್ಟರು ಅದರ ನಿರ್ದೇಶಕರಾಗಿದ್ದರು. ಆ ನಾಟಕಕ್ಕೆ ನಾನು ರಂಗ ತರಬೇತಿ ಸೇರಿಕೊಂಡೆ. ಸೊ ರಂಗ ತರಬೇತಿ ಸೇರಿಕೊಂಡ ಆ ದಿನಗಳಲ್ಲಿ ಆಲಿಬಾಬಾ ಮತ್ತು 40 ಕಳರು ಈ ನಾಟಕವನ್ನು ಅವ್ರು ಆಯ್ದುಕೊಂಡಿದ್ದರು. ಅದರಲ್ಲಿ ನನಗೊಂದು ಕಳ್ಳನ ಪಾತ್ರ, ಒಂದೇ ಒಂದು ಡೈಲಾಗ್, ಇಡೀ ನಾಟಕಕ್ಕೆ ನನಗಿರೋದು ಒಂದೇ ಒಂದು ಡೈಲಾಗು, ಬೇಕಾದ್ರೆ ಆ ಡೈಲಾಗನ್ನು ಕೂಡ ಹೇಳಿಬಿಡ್ತೇನೆ. ನಾನು ತುಂಬ ನೆನಪಿರುವ ಡೈಲಾಗ್ ಅದು, ಪೊಲೀಸರೇ ಇರ್ಬೋದು ಬಾಸ್, ಯಾಕಂದರೆ ಕಳ್ಳರ ಮಾಲನ್ನು ಕದಿಯೋದು ಅವರಿಗೆ ಸಾಧ್ಯ. ಇಡೀ ನಾಟಕದ ನನಗಿರೋ ಡೈಲಾಗ್.
ಬಟ್ ನನಗೆ ಏನಂತಂದರೆ ನನಗೆ ಅಬ್ಸರ್ವೇಷನ್ ನನಗೆ ತುಂಬ ನಾನು ನನ್ನ ಪಾತ್ರ ಮಾಡೋದ್ರ ಜೊತೆಗೆ ಉಳಿದವರೆಲ್ಲರ ಪಾತ್ರವನ್ನು ಅಬ್ಸರ್ವ್ ಮಾಡ್ತಾ ಕೂತ್ಕೊಂಡೆ. ನನಗೆ ಸುಮ್ಮನೆ ಇದ್ದಾಗ ಅದೇ ಕಸಬು. ಯಾರಾದರೂ ಯಾವುದಾದ್ರು ಪಾತ್ರಧಾರಿ ಆ ದಿನ ಬರಲಿಲ್ಲ ಅಂತಂದರೆ ಅವ್ರ ಪಾತ್ರವನ್ನು ನಾನು ಮಾಡ್ತಿದ್ದೆ, ಮತ್ತು ಅದೇ ರೀತಿಯ ಅನುಕರಣೆ ಅವ್ರು ಹೇಗೆ ಮಾಡ್ತಿದ್ರು ಅನುಕರಣೆ, ಅದೇ ರೀತಿ ಹಾಸ್ಯವಾಗ್ತಿತ್ತು ಎಲ್ಲರಿಗೂ. ನಿರ್ದೇಶಕರಾದಿಯಾಗಿ ಎಲ್ಲರೂ ಅಲ್ಲಿದ್ದವರು ನಗಾಡೋರು ಅಂದರೆ ಅದೇ ಥರ ಮಾಡ್ತಿಲ್ಲಪ್ಪ ಅನ್ಕಂಡು ಹಾಗೆ ಬೆಳೀತಾ ಬೆಳೀತಾ ದೊಡ್ಡವ್ರ ನಾಟಕದಲ್ಲೂ ಅವಕಾಶ ಆಯಿತು. ಅಲ್ಲೂ ಸಹ ಏನು ಅವಾಗೆಲ್ಲ ಸೆಟ್ ಎಲ್ಲ ಹಿಡ್ಕೊಂಡು ಕೂತ್ಕೋಬೇಕು, ಆ ಥರ ನಾವು ಹಿಡ್ಕೊಂಡು ಕೂತ್ಕೊಳ್ಳೋದು, ಇಲ್ಲ ಗುಂಪಲ್ಲಿ ಹ್ಞೂ ಹಾ ಅನ್ನೋ ಒಂದು ಕೆಲವು ಪಾತ್ರಗಳೆಲ್ಲ ಬೇಕಿರ್ತದೆ ಆ ಗುಂಪಿನಲ್ಲಿ ಜನ ಹಾಗೆ. ಅಲ್ಲೂ ಸಹ ಅದೇ ಥರ ಯಾರಾದರೂ ಬರದೇ ಇದ್ದರೆ ಅವ್ರ ಪಾತ್ರ ಮಾಡೋದು. ಈಗ ಹೀಗೆ ಆಗ್ತಾ ಆಗ್ತಾ ಬಂದಾಗ ನಮ್ಗೆ ಹೆಚ್ಚಾಗಿ ನನಗೆ ಸೀತಾರಾಮ್ ಶೆಟ್ಟರೆ, ಕೂರಳಿ ಸೀತಾರಾಮ್ ಶೆಟ್ಟರೆ ನನ್ನ ಆಪ್ತವಾದ ನಿರ್ದೇಶಕರಾದ್ದರಿಂದ ಅವರು ನನ್ನ ಈ ಎಲ್ಲ ಚಟುವಟಿಕೆಗಳನ್ನು ನೋಡಿ ಆದಷ್ಟು ಬೇಗ ನನಗೊಂದು ಉತ್ತಮ ಪಾತ್ರವನ್ನು ಕೊಟ್ಟರು. ಅಲ್ಲಿಂದ ನನಗೆ ತುಂಬ ಬೇಗನೆ ಒಂದು ಒಳ್ಳೆ ಪಾತ್ರ ಸಿಕ್ತು ಅಂತ ಹೇಳ್ಬೋದು. ನಾನು ಸಾಮಾನ್ಯವಾಗಿ ನನಗೆ ನೆನಪಿದ್ದ ಮಟ್ಟಿಗೆ ಬೇಲಿ ಮತ್ತು ಹೊಲ ನಾಟಕದಲ್ಲಿ ಚೆಂಬಸಯ್ಯ ಅನ್ನುವಂಥ ಪಾತ್ರ ಅಲ್ಲಿ ಸಿಕ್ಕಿದ ನಂತರ ನನಗೆ ನಿರಂತರವಾಗಿ ಒಳ್ಳೆ ಪಾತ್ರಗಳೇ ರಂಗದಲ್ಲಿ ಸಿಗ್ತಾ ಹೋಯಿತು. ಶ್ರೀಯುತ ಗಣೇಶ್ ಕಾರಂತರ ನಿರ್ದೇಶನದಲ್ಲಿ ನಾಟಕ, ಶ್ರೀನಿವಾಸ್ ಪ್ರಭು ನಿರ್ದೇಶನದಲ್ಲಿ ನಾಟಕ, ಹಾಗೆ ಬೆಳೀತಾ ಬೆಳೀತಾ ಸೀತಾರಾಮ್ ಶೆಟ್ಟರೇ ನಮಗೆ ಹೆಚ್ಚಿನ ನಾಟಕಗಳನ್ನು ಮಾಡಿದ್ರು. ಅವರ ದೃಷ್ಟಿ ನಾಟಕದಲ್ಲಿ, ಸೀತಾರಾಮ್ ಶೆಟ್ಟರ ದೃಷ್ಟಿ ನಾಟಕದಲ್ಲಿ ನನಗೆ ವಿಶ್ವಾಮಿತ್ರ ಪಾತ್ರ ಕೊಟ್ಟರು. ನಾನು ಈಗಲೂ ನನಗೆ ಅಳಕಿದೆ ಆ ನಾಟಕಕ್ಕೆ ಅಂದರೆ ಆ ವಿಶ್ವಾಮಿತ್ರ ಪಾತ್ರಕ್ಕೆ ನನ್ನಿಂದ ಸರಿಯಾದ ನ್ಯಾಯ ಕೊಡೋಕ್ಕಾಯಿತೋ ಇಲ್ಲವೋ ಅನ್ನೋದು. ಆದರೆ ತುಂಬ ಪ್ರಯತ್ನ ಪಟ್ಟಿದ್ದೆ, ಯಾಕಂದರೆ ನನಗೆ ನನ್ನ ನಟನೆ ಹೆಂಗೆ ನನಗೆ ಅಂದರೆ ಮೆಥಡ್ ಆ್ಯಕ್ಟ್ ಅಂದರೆ ಸ್ವಲ್ಪ ಸ್ಟೈಲೈಸ್ಡ್ ಆ್ಯಕ್ಟ್ ನನಗೆ ಸ್ವಲ್ಪ ಕಷ್ಟ. ಸ್ವಲ್ಪ ರಿಯಲಿಸ್ಟಿಕ್ ಆದರೆ ನಾನು ಆರಾಮಾಗಿ ಮಾಡಬಲ್ಲೆ. ನನಗೆ ಸ್ಟೈಲೈಸ್ಡ್ ಅಂತಂದರೆ ಸ್ವಲ್ಪ ಅದು ಯಾಕೋ ಮೊದಲಿಂದ ನನಗೆ ಅದು ಆಗಿ ಬರಲೇ ಇಲ್ಲ. ಸೊ ವಿಶ್ವಾಮಿತ್ರ ಸ್ವಲ್ಪ ಆ ಥರದ ಇದು ಮಾಡಬೇಕಿತ್ತು. ನಮ್ಮ ನಂದೇ ಅದೇ ನಾಟಕದಲ್ಲಿ ನನ್ನ ಮಗನ ಪಾತ್ರ ಅಂದರೆ ಆಂಧ್ರಕನ ಪಾತ್ರ ಮಾಡ್ತಿದ್ದ ಮೋಹನ್ ಕಾರಂತರ ಅಭಿನಯ ನನಗೆ ಭಾಳ ಖುಷಿ ಕೊಡ್ತು. ಆ ಥರ ನನಗೆ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ನನ್ನಲ್ಲಿ ಯೋಚನೆ ಕೂಡ ಬರ್ತಾಯಿತ್ತು. ಸೊ ಆ ನಾಟಕ ಒಳ್ಳೆ ರೀತಿಯಲ್ಲಿ ಶೋಗಳನ್ನು ಕಾಣ್ತು. ಊರು ಪರವರ ಅಂದರೆ ಬೆಂಗಳೂರುವರೆಗೂ ಬಳ್ಳಾರಿವರೆಗೂ ಶೋ ಮಾಡಿದೆ. ಹಾಗೆ ಕಾಂಪಿಟೇಷನ್ ಕೂಡ ಹೋಗಿ ಅದರಲ್ಲಿ ನನಗೆ ಉತ್ತಮ ನಟ ಪ್ರಶಸ್ತಿ ಕೂಡ ಸಿಕ್ತು. ಅದೊಂದು ಅಲ್ಲಿಂದ ನನಗೊಂದು ಪ್ರಶಸ್ತಿ ಅಂತ ನಟನೆಯಲ್ಲಿ ಬಂದಿದ್ದು. ಅಲ್ಲಿಂದ ಚೈಲ್ಡ್ಹುಡ್ಡಿಂದ ಸ್ಟಾರ್ಟ್ ಆಗಿ ಅದು ಪ್ರಥಮವಾಗಿ ಬಂದಿದ್ದು. ಆನಂತರ ಹಲವಾರು ನಾಟಕಗಳನ್ನು ರಾವಣದಲ್ಲಿ ಮಾಡ್ತಾ ಬಂತು. ಮಧ್ಯೆ ಮಧ್ಯೆ ನಾನು ಕೆಲವು ನಿರ್ದೇಶನಕ್ಕೆ ಪ್ರಯತ್ನ ಪಟ್ಟೆ. ಆನಂತರ ರಾಜೇಂದ್ರ ಕಾರಂತರ ನಾಟಕಗಳು ನಮ್ಮಲ್ಲಿ ಪ್ರದರ್ಶನ ಆಯಿತು. ನಂತರ ಅವರೇ ನಮಗೆ ನಿರ್ದೇಶಕರಾಗಿ ಬಂದರು. ಅವರು ನಿರ್ದೇಶನ ಮಾಡಿದಂಥ ಮರಣ ಮೃದಂಗ ನಾಟಕ, ಆ ನಾಟಕ ಅಂದರೆ ಕಾರಂತರ ನಾಟಕವೂ ಹಾಗೆ, ನಾವು ಸಹ ಕಾರಂತರ ನಾಟಕವನ್ನು ಅಭಿನಯಿಸಿದ್ದೇವೆ. ಕಾರಂತರ ನಾಟಕದ ಪಾತ್ರಗಳನ್ನು ಅವರು ಯಾವ ರೀತಿ ಚಿತ್ರಿಸಿರ್ತಾರೆ ಅಂತಂದರೆ ನಾಟಕದ ಪ್ರತಿಯೊಂದು ಡೈಲಾಗನ್ನು ನಮಗೆ ಹೇಳ್ತಾ ಹೋದಾಗೆ ನಾವೇ ಆ ಪಾತ್ರವೇನೋ ಅನ್ನೋ ರೀತಿಯಲ್ಲಿ ನಮಗೆ ಆ ಪದ ಪದಗಳೇ ನಮ್ಮನ್ನು ಅಷ್ಟು ಇನ್ವಾಲ್ವ್ ಆಗಿ ಅಭಿನಯ ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅದು ನನಗೆ ತುಂಬ ಹಿಡಿಸ್ತಾ ಬಂತು. ಅಂದರೆ ನಾನು ಸಹ ರಿಯಲಿಸ್ಟಿಕ್ಗೆ ಹೆಚ್ಚು ಅದರಿಂದಾಗಿ ಕಾರಂತರ ನಾಟಕಗಳು ಯಾಕೋ ನನಗೆ ಹೆಚ್ಚು ಆಪ್ತ ಆಯಿತು. ಅವರ ಈ ಮರಣ ಪ್ರಸಂಗದಲ್ಲಿ ನರಸಿಂಹರಾವ್ ಪಾತ್ರ ಅಂತೂ ನನಗೆ ಪ್ರತಿ ಪ್ರದರ್ಶನ ಪ್ರದರ್ಶನದಲ್ಲೂ ಹೊಸನ್ನ ಕಲಿಸ್ತಾ ಬಂತು. ಒಳ್ಳೆ ಹೆಸರನ್ನು ತಂದುಕೊಡ್ತು. ಅದು ಸಹ ಅದರಲ್ಲೂ ಒಂದು ಪ್ರಶಸ್ತಿ ಕೂಡ ನಾಟಕ ಸ್ಪರ್ಧೆಯಲ್ಲಿ ಸಿಕ್ತು. ಹಾಗೆ ಪೊಲೀಸ್ ನಾಟಕ ಅದರಲ್ಲೂ ಸಹ ಒಳ್ಳೆ ಪಾತ್ರಗಳು. ಹೀಗೆ ನನಗೆ ನನ್ನ ನಟನೆ ಹುಚ್ಚಿಗೆ ಒಂದಿಷ್ಟು ನಾಟಕಗಳು. ಆನಂತರ ಲಾವಣ್ಯದಿಂದ ಕಾರಣಾಂತರದಿಂದ ನಾನು ಈಚೆಗೆ ಬಂದಾಗ ನಮ್ಮ ಬೈಂದೂರಿನ ಇನ್ನೊಂದು ಉತ್ತಮ ಸಂಸ್ಥೆ ಸುರಭಿ, ಅದರಲ್ಲಿ ಒಳ್ಳೊಳ್ಳೆ ನಿರ್ದೇಶಕರನ್ನ ಸುರಭಿಯ ನಮ್ಮ ಮಿತ್ರ ಸುಧಾಕರ್ ಅವರು ಅವರ ಒಂದು ಆಶಯದಲ್ಲಿ ಒಳ್ಳೊಳ್ಳೆ ನಿರ್ದೇಶಕರನ್ನ ಅವರು ಕರೆಸಿ ಅಲ್ಲಿ ಒಂದಷ್ಟು ನನಗೆ ನಾಟಕದ ಇನ್ನಿತರ ಆಯಾಮದ ಬಗ್ಗೆ ತಿಳ್ಕೊಳಕಾಯ್ತು. ಅಲ್ಲಿವರೆಗೆ ಒಂದೇನೋ ಒಂದು ಮಟ್ಟದಲ್ಲಿ ನಾನು ಅಂದರೆ ನಟನಾಗಿ ನಾನು ಕೆಲಸ ಮಾಡ್ತಿದ್ದೆ. ಬಟ್ ನಾಟಕ ಅಂದರೆ ಏನು ಮತ್ತು ನಾಟಕದಲ್ಲಿ ಯಾವ ರೀತಿ ಒಂದು ಪಾತ್ರವನ್ನು ಹ್ಯಾಂಡಲ್ ಮಾಡಬೇಕು ಈ ಥರದ್ದಲ್ಲ, ಮತ್ತು ಸಾಹಿತ್ಯ ಎಷ್ಟು ಮುಖ್ಯ, ಒಂದು ಓದು ಸಾಹಿತ್ಯದ ಓದು ಎಷ್ಟು ಮುಖ್ಯ ಒಬ್ಬ ನಟನಿಗೆ ಅನ್ನುವಂಥದ್ದೆಲ್ಲ ನಾನು ತಿಳಿದುಕೊಂಡಿದ್ದು ಇಲ್ಲಿ ಬಂದಂಥ ನಿರ್ದೇಶಕರಿಂದ. ಅದು ಹೆಚ್ಚು ಹೇಳಬೇಕಂತಂದ್ರೆ ನಮ್ಮ ಡಾಕ್ಟರ್ ಶ್ರೀಪಾದ್ ಭಟ್ರು, ಆಮೇಲೆ ಗಣೇಶ್ ಮಂದಾರ್ತಿ, ಯತೀಶ್ ಕೊಳ್ಳೇಗಾಲ, ಇಂಥ ಉತ್ತಮ ಉತ್ತಮ ನಿರ್ದೇಶಕರು ನಮಗೆಲ್ಲ ಸಿಕ್ಕಿದ್ರಿಂದ ನನಗೆ ನನ್ನ ಅಲ್ಲಿವರೆಗೂ ಅಂಥ ಗಂಭೀರವಾದ ಓದಿಗೆ ನಾನು ಒಳಗಾದವನಲ್ಲ. ಅವ್ರ ಜೊತೆ ಕಾಲ ಕಳೆದ ನಂತರ, ಅವರ ತರಬೇತಿಯಲ್ಲಿ ನಾನು ಭಾಗವಹಿಸಿದ ನಂತರ, ಸುರಭಿ ಬಂದ ನಂತರ ಹೆಚ್ಚು ಓದಿನ ಕಡೆಗೆ ಗಮನ ಕೊಟ್ಟೆ. ಆಗ ನನ್ನೊಳಗೆ ಇನ್ನಿಷ್ಟು ನನಗೆ ನಟನಾಗಿ ಇನ್ನಿಷ್ಟು ಬಿಚ್ಕೊಳ್ಳೋಕ್ಕೆ
ಸಾಧ್ಯ ಆಯಿತು. ಅದು ನನಗೆ ಬೇರೆ ಕ್ಷೇತ್ರಕ್ಕೂ ಅಂದರೆ ಈಗ ರಂಗಭೂಮಿಯಿಂದ ಕಿರುತೆರೆ ಕ್ಷೇತ್ರಕ್ಕೂ ಅಲ್ಲಿಂದ ಒಂದು ಕಾಲಿಡೋಕ್ಕೂ ಹೆಚ್ಚು ಅವಕಾಶ ಮಾಡಿಕೊಡ್ತಾ ಇಲ್ಲ. ಆದರೆ ಹಿಂದಿಯೂ ಕೂಡ 2002ರಲ್ಲಿ ನಾನು ಸಣ್ಣ ಪುಟ್ಟ ಸೀರಿಯಲ್ಗಳನ್ನು ಮಾಡ್ತಿದ್ದೆ. ಆನಂತರ ಹೆಚ್ಚೆಚ್ಚು ಆ ಕಡೆಗೆ ಗಮನ ಹರಿಸಿದೆ, ಪಾತ್ರಗಳು ಹೀಗೆ ಮುಂದರಿತಾ ಹೋಯಿತು. ಸರ್, ನಿಮ್ಮ ಊರು, ಬಾಲ್ಯ, ಶಿಕ್ಷಣ ಮತ್ತು ಅಂದಿನ ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಸ್ವಲ್ಪ ನೆನಪು ಮಾಡ್ಕೊಳ್ಳೋದಿದ್ರೆ. ಬಾಲ್ಯ ಅಂತಂದರೆ ನಮ್ಮದೊಂದು ತೀರಾ ಮಧ್ಯಮ ವರ್ಗ ಅನ್ನೋಕ್ಕಿಂತ ಸ್ವಲ್ಪ ಕಷ್ಟದಲ್ಲೇ ದಿನ ಕಳೆದಂಥದ್ದು. ಯಾಕಂದರೆ ನಮ್ಮಪ್ಪ ಬಾಂಬೆಯಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರು. ತುಂಬ ಕಷ್ಟದ ಜೀವನವೇ ಪ್ರಾರಂಭದಲ್ಲಿ ನಮ್ದು ಇದ್ದಿದ್ದು. ಬಂಕೇಶ್ವರದಲ್ಲೇ ನಮ್ಮದು ಮನೆ. ಮೊದಲೆಲ್ಲ ನಮ್ಮ ಮನೆಯವರು ಅಂದರೆ ಬಾಂಬೆಯಲ್ಲಿ ಇದ್ದಿದ್ದರು, ಆನಂತರ ಅಲ್ಲಿನ ದಿಂದ ಇಲ್ಲಿ ಶಿಫ್ಟ್ ಆದರು. ಬಂಕೇಶ್ವರದಲ್ಲೇ ನಮ್ಮ ಮನೆ ಇದ್ದಿತ್ತು. ಆಗಲಿನ ವಾತಾವರಣ ಅಂದರೆ ಹಾಗೆ ಅಲ್ಲ, ಮನುಷ್ಯ ಸಂಬಂಧದೊಂದಿಗೆ ಜೀವನ ನಡೀತಿತ್ತು. ಈಗ ಎಲ್ಲರೂ ಬ್ಯುಸಿ, ಬೇರೆ ಬೇರೆ ಕಾರಣ, ಅದು ಬಿಡಿ, ಈಗ ಊರು ಬೆಳೆದಂಗೆ ಎಲ್ಲವೂ ಚೇಂಜ್ ಆಗ್ತದೆ. ಆವಾಗ ನಮ್ಮ ಆ ಏರಿಯಾದ ವಾತಾವರಣದಲ್ಲಿ ಹೆಚ್ಚು ಪ್ರೀತಿ ಇದ್ದಂಥ ದಿನಗಳು. ಅಲ್ಲಿ ನಮ್ಮ ಗೆಳೆಯರ ಜೊತೆ ನಾವು ಆಡದಿದ್ದ ಆಟ ಇಲ್ಲ, ಎಲ್ಲ ರೀತಿಯ ಆಟಗಳನ್ನು ಆಡಿದ್ದೇವೆ. ಒಂದು ರೀತಿ ಪುಂಡು ಪೋಖರಿ ಥರದೇ ಬದುಕನ್ನು ನಾವಲ್ಲಿ ಕಂಡುಕೊಂಡಿದ್ದೀವಿ ಅಂತ ಹೇಳ್ಬೋದು. ಹಾಗೆ ಅಂತ ಕಷ್ಟದ ದಿನಗಳಲ್ಲೇ ನಾವು ಖುಷಿಯನ್ನು ಕೂಡ ಅನುಭವಿಸ್ತಾ ಇದ್ವಿ. ನನ್ನ ಶಿಕ್ಷಣ ಅಂತಂದ್ರೆ ಹೆಚ್ಚು ನಾನು ಬೈಂದೂರಲ್ಲೇ ಇದು ಮಾಡಿದೆ. ಕನ್ನಡ ಮೀಡಿಯಮ್ಮೇ ನಮ್ಮ ಶಿಕ್ಷಣ, ಬೈಂದೂರ ಪ್ರೈಮರಿ ಸ್ಕೂಲು, ಅದೇ ಹೈಸ್ಕೂಲು, ಆನಂತರ ಪಿ ಯು ಸಿ ಭಟ್ಕಳ ಅಂಜುಮಾನು ನಾನು ಮಾಡಿದೆ. ಅಲ್ಲಿ 1 ವರ್ಷ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ನನ್ನ ಡಿಸ್ಕಂಟಿನ್ಯೂ ಆಯಿತು. ಆಮೇಲೆ ಬೈಂದೂರಲ್ಲಿ ಅದನ್ನು ಮುಂದುವರಿಸಿದೆ. ಹಾಗೆ ನಾನು ತಾಂತ್ರಿಕ ಶಿಕ್ಷಣವನ್ನು ನಾನು ಆ ಥರದ ನಾಡ ಇದರೆಲ್ಲ ಮಾಡ್ಕೊಂಡು ಬಂದೆ. ಇದು ನನ್ನ ಶಿಕ್ಷಣದ ವಿಷಯ. ಅದೇ ತಾಂತ್ರಿಕ ಶಿಕ್ಷಣ ಕೇಂದ್ರದಲ್ಲಿ ನನಗೆ ಈಗ ಒಂದು ಕೆಲಸವೂ ಕೂಡ ಸಿಕ್ಕಿದೆ. ಕಳೆದ ಒಂದು 26 ವರ್ಷದಿಂದ ಅಲ್ಲೇ ನಾನೊಬ್ಬ ಕಿರಿಯ ತರಬೇತಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇದು ನನ್ನ ಜೀವನದ ಒಂದು ಸರಳ ಚಿತ್ರಣ. ನಿಮ್ಮ ಬಾಲ್ಯದಲ್ಲಿ ಹವ್ಯಾಸವಾಗಿ ಆರಂಭವಾದ ಕಲಾ ಬದುಕು ಇಂದು ನಿಮ್ಮ ಬದುಕಿನ ಬಹುಮುಖ್ಯ ಭಾಗವಾಗಿದೆ, ಈ ಬಗ್ಗೆ ಏನನ್ಸುತ್ತೆ? ನನ್ನ ಖಂಡಿತ ಖುಷಿ ಇದೆ ಸರ್, ಯಾಕಂದ್ರೆ ನಾನು ಬಯಸಿದ್ದು ನಟನ ಆಗ್ಬೇಕಂತೇಳಿ. ಚಿಕ್ಕಂದಲ್ಲೇ ನಾನು ನೀನಾಸಂಗೆ ಹೋಗ್ಬೇಕಂತ ತುಂಬ ಆಸೆ ಪಟ್ಟಿದ್ದೆ. ಅವಾಗ ನಮ್ಮ ಮನೆಯಲ್ಲಿ ಅಂತ ವಾತಾವರಣ ಅಂದ್ರೆ ಆ ತರದ ಅವ್ರಿಗೆ ಧೈರ್ಯ ಇರಲಿಲ್ಲ, ಅಲ್ಲಿ ಹೋಗಿ ಏನಾಗ್ತಾನೋ ಅಂತ ಇರುತ್ತಲ್ಲ ಹೆತ್ತವರಿಗೆ ಸಹಜವಾಗಿ. ಆನಂತರ ನಾನು ಪಿ ಯು ಸಿಯಲ್ಲಿ ಹೇಳ್ದಲ್ಲ ಡಿಸ್ಕಂಟಿನ್ಯೂ ಆಯ್ತಂತ. ಆ ಸಂದರ್ಭದಲ್ಲಿ ನಾನು ಬೆಂಗಳೂರಿನ ಒಂದು ಉತ್ತಮ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಅಂದ್ರೆ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಪ್ರಾಸ್ಪೆಕ್ಟ್ಸ್ ಬೇರೆ ತರ್ಸ್ಕೊಂಡಿದ್ದೆ. ಅಂದ್ರೆ ಏನಾದ್ರು ಮಾಡಿ ಬೆಂಗಳೂರು ಹೋಗಿ ಟೋಟಲಿ ಒಂದು ನಟನೆಯ ಸ್ಕೂಲ್ಗೋ ಅಥವಾ ನಟನೆ ಬಗ್ಗೆ ತರಬೇತಿ ಮಾಡ್ಕೋಬೇಕು, ಸಿನಿಮಾ ರಂಗಕ್ಕೆ ಅಥವಾ ಸೀರಿಯಲ್ ಇದಕ್ಕೂ ನಾನು ಹೋಗ್ಬೇಕು. ಅದು ಹುಚ್ಚು, ಅದೊಂದು ರೀತಿ ಈ ನಾಟಕ ಮಾಡ್ತಿದ್ದ ಕಾರಣದಿಂದಾಗಿ ಅದು ಬಂತೋ ಅಥವಾ ನನ್ನೊಳಗೆ ಒಂದು ರೀತಿ ನಟನ ಆಗ್ಬೇಕು ಅನ್ನೋ ಹುಚ್ಚು ಇದಾಯ್ತೋ ಗೊತ್ತಿಲ್ಲ. ನನಗೆ ಅದನ್ನ ಮಾಡಿಸ್ಕೊಂಡಿದ್ದು ಮನೇಲಿ ಬಯಸ್ಕೊಂಡೆ. ಆ ಸಂದರ್ಭದಲ್ಲೇ ಹೋಗೋಕೆ ಆಗ್ಲಿಲ್ಲ. ಬಟ್ ಏನೋ ನನ್ನೊಳಗಿನ ಆಸೆಗೆ ನೀರೇರಿದಂತೆ ಇಲ್ಲಿ ಯಾವುದು ಭಾರ್ಗವರು ಹಕ್ಕು ಅಂದರೆ ಆವಾಗ ಒಂದು DDಯಲ್ಲಿ ಒಂದು ಸೀರಿಯಲ್ ಮಾಡಿದರು, ಶತಮಾನ ಸಣ್ಣ ಕಥೆಗಳಂತ. ಎಲ್ಲ ಸಣ್ಣ ಸಣ್ಣ ಕಥೆಗಳನ್ನು ಇಟ್ಕೊಂಡು ಕರ್ನಾಟಕದ ಉತ್ತಮ ಉತ್ತಮ ಯಾರೆಲ್ಲ ಸಾಹಿತಿಗಳಿದ್ದಾರೆ ಅವರ ಸಣ್ಣ ಸಣ್ಣ ಕಥೆಗಳನ್ನು ಇಟ್ಟುಕೊಂಡು ಒಂದು ಸೀರೀಸನ್ನೇ ಮಾಡಿದರು. ಅದರಲ್ಲಿ ವೈದ್ಯೆಯವರ ಹಕ್ಕು ಸಣ್ಣ ಕಥೆಯನ್ನು ಇಟ್ಟುಕೊಂಡು ನಿರ್ದೇಶಕ ಭಾರ್ಗವ ಅವರು ಈ ಭಾಗದಲ್ಲಿ ಅವರ ಅಂದರೆ ಕೋಣೆಯಲ್ಲಿ ಶೂಟಿಂಗಿಗೆ ಬಂದರು, ಕುಂದಾಪುರದ ಕೋಣೆಯಲ್ಲಿ ಶೂಟಿಂಗ್ ಬಂದರು. ಆವಾಗ ರಂಗಭೂಮಿ ಕಲಾವಿದರಿಗೆ ಇಲ್ಲಿನ ಈ ಭಾಗದ ರಂಗಭೂಮಿ ಕಲಾವಿದರಿಗೆ ಅವಕಾಶ ಆಯಿತು. ನಾವು ಗೆಳೆಯರೆಲ್ಲ ಹೋದಾಗ ನನಗೊಂದು ಅದರಲ್ಲಿ ಪಾತ್ರ ಸಿಕ್ತು. ಅದು ನನಗೆ ಸಿಕ್ಕಿದ್ದೇ ಒಂದು ಹೇಳ್ತಾರಲ್ಲ ಅದೊಂದು ದೊಡ್ಡ ಅದೃಷ್ಟ ಅನ್ನುವಂಗೆ. ನಟನೆಗೆ ಅವಕಾಶ ಅದು ಆ ಥರ ಕ್ಯಾಮ್ರಾ ಎದುರಿಸೋಕ್ಕೊಂದು ಎಷ್ಟೋ ದಿನದ ಒಂದು ಕನಸು ಆ ದಿನ ನನಸಾಯಿತು. ಅದು ಒಳ್ಳೆಯ ಪಾತ್ರ. ಅದೇ ವರ್ಷದಲ್ಲೇ ಮತ್ತೆ ಸುನೀಲ್ ಪುರಾಣಿಕ್ ಅವರು ಇಲ್ಲಿ ಸೀರಿಯಲ್ ಮಾಡೋಕ್ಕೆ ಬಂದಾಗ ಅದೇ ಶತಮಾನ ಸಣ್ಣ ಕಥೆಯಲ್ಲಿ ಇನ್ನೊಂದು ಬಂಧ ಅನ್ನುವಂಥ ಭಾಗ ಅದರಲ್ಲೂ ಒಂದು ಅವಕಾಶ ಆಯಿತು. ಹಾಗೆ ಜರ್ನಿ ಸ್ಟಾರ್ಟ್ ಆಯಿತು. ಆನಂತರ ಭಗೀರಥ ಸೀರಿಯಲಲ್ಲಿ ಸುಮಾರೊಂದು 40-50 ಎಪಿಸೋಡ್ ನಾನು ಅಭಿನಯಿಸಿದೆ. ಒಂದು ನೆಗೆಟಿವ್ ಕ್ಯಾರೆಕ್ಟರಲ್ಲಿ, ಸುರೇಶ್ ಶೆಟ್ಟಿ ಅನ್ನುವಂಥ ಒಂದು ನೆಗೆಟಿವ್ ಕ್ಯಾರೆಕ್ಟರಲ್ಲಿ ಭಗೀರಥ, ನಿಖಿಲ್ ಮಂಜು ಅವರು ನಿರ್ದೇಶನ ಮಾಡಿದ ಭಗೀರಥ ಸೀರಿಯಲಲ್ಲಿ ಅಭಿನಯಿಸಿದೆ. ಇವೆಲ್ಲ ನನಗೆ ಆರಂಭದ ದಿನಗಳಲ್ಲಿ ನಟನೆ ಏನು ನನ್ನ ಒಳಗಿನ ಆಸೆಯನ್ನು ತಣಿಸಿದಂಥ ಎಲ್ಲ ಅಂದರೆ ಸೀರಿಯಲ್ಗಳು. ಹೌದು ಸರ್.
ಕಲಾವಿದರಾಗಿ ತೊಡಗಿಸಿಕೊಳ್ಳಲಿಕ್ಕೆ ನಿಮಗೆ ಪ್ರೇರಣೆ ಏನಾಗಿತ್ತು? ಅದೇ ಅದೇ ಹೇಳಿದ್ನಲ್ಲ ಸರ್, ನನಗೆ ಗೆಳೆಯರ ಬಳಗ ಅನ್ನುವಂಥ ತಂಡದಲ್ಲಿ ನನ್ನ ಮಾವ ಅಭಿನಯಿಸ್ತಾ ಇದ್ರಲ್ಲ, ಆ ಅಭಿನಯವೇ ಅಂದರೆ ಅವರ ನಮ್ಮ ಮನೆಯವರೇ ಒಬ್ಬರು ಅಭಿನಯಿಸ್ತಿದ್ದಾಗ ಅದು ನನಗೆ ಹೆಚ್ಚು ಪ್ರೇರಣೆ ಮಾಡ್ತು. ಆನಂತರ ನನ್ನ ಅಣ್ಣ ಸಹ ನಾಟಕದಲ್ಲಿ ಅಭಿನಯ ಮಾಡ್ತಾ ಇದ್ರು. ನಮ್ಮ ಮನೇಲಿ ಹೆಚ್ಚು ಅಂದರೆ ಎಲ್ಲರೂ ಸಹ ನಾಟಕ ರಂಗದಲ್ಲೇ ತೊಡಗಿಸ್ಕೊಂಡವರು. ಸೊ ಅವ್ರ ಹಾದಿಯಲ್ಲೇ ನನಗೂ ಇದಾಯಿತು. ಮತ್ತು ನಮ್ಮ ಅಮ್ಮನಿಗೆ ಸ್ವಲ್ಪ ಸಿನಿಮಾ ಹುಚ್ಚು, ಅವರು ಆವಾಗ ಥಿಯೇಟ್ರಲ್ಲಿ ಸಿನಿಮಾ ನೋಡೋದು, ಬೈಂದೂರು ಥಿಯೇಟ್ರಲ್ಲಿ ಮಳೆಗಾಲ ಒಂದು ಬಿಟ್ಟರೆ, ಯಾಕಂದರೆ ಥಿಯೇಟ್ರ್ ಬಂದಿರ್ತದೆ, ಉಳಿದ ಸಂದರ್ಭದಲ್ಲಿ ಯಾವ ಸಿನಿಮಾ ಬಂದರೂ ಬಿಡೋದಿಲ್ಲ. ನಮ್ಮ ತಾಯಿಗೆ ಮತ್ತು ಆಸ್ಪಾಸಿನವರು ಅವಳ ಗೆಳತಿಯರೆಲ್ಲ ಇದ್ದರು, ಎಲ್ಲ ಸೇರ್ಕೊಂಡು ಸಿನಿಮಾ ನೋಡೋಕೆ ಹೋಗ್ತಿದ್ರು. ಸೊ ಅದು ಸಿನಿಮಾ ನೋಡ್ತಾ ನೋಡ್ತಾ ಅದು ಅಂದರೆ ನಮಗೂ ಸಹ ಪ್ರತಿ ಸಿನಿಮಾ ನೋಡ್ತಾ ನೋಡ್ತಾ ಇದ್ದಂಗೆ ಯಾಕೋ ಅದು ಜಾಸ್ತಿ ಆಗಿರ್ಬೋದೇನೋ, ಅಭಿನಯ ನಟನಾಗಬೇಕು ಅನ್ನೋ ಹಂಬಲ ನನ್ನಲ್ಲಿ ಹೆಚ್ಚೆಚ್ಚು ಇದಾಗಿರ್ಬೋದೇನೋ ಅಂತ ಅನ್ಸುತ್ತೆ. ಸರಿ, ರಂಗಭೂಮಿ ನಿಮಗೊಂದು ಐಡೆಂಟಿಟಿಯನ್ನು ಕೊಟ್ಟಿದೆ. 16 ನಾಟಕಗಳಲ್ಲಿ ಅಭಿನಯಿಸಿದ್ದೀರಿ, ನಿರ್ದೇಶನ ಮಾಡಿದ್ದೀರಿ, ಅದರ ಬಗ್ಗೆ ಸ್ವಲ್ಪ ಹೇಳೋದಾದರೆ. ಅದೇ ನಟನೆ ಆಸಕ್ತಿ ಬೆಳೀತಾ 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 ಹೋದಂತೆ ಇದರಲ್ಲಿ ಇನ್ವಾಲ್ವ್ ಆಗಬೇಕನ್ನೋ ಆಸಕ್ತಿ ನನ್ನಲ್ಲಿ ಹೆಚ್ಚಾಗ್ತಾ ಹೋಯ್ತು. ಮತ್ತು ನನಗೆ ಒಂದು ಪಾತ್ರವನ್ನು ತುಂಬ ಆಳವಾಗಿ ಅರಿತುಕೊಂಡು ನಟನೆ ಮಾಡಬೇಕನ್ನೋ ನನಗೆ ಮೊದಲಿಂದ ಇರೋ ಒಂದು ಆಸೆ. ಒಂದು ಪಾತ್ರ ಕೊಟ್ಟರೆ ರಿಹರ್ಸಲ್ ಟು ರಿಹರ್ಸಲ್ ನಾನು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ, ಏನೇನು ಮಾಡ್ಬೋದು, ಇನ್ನೇನು ಸಾಧ್ಯತೆ ಇದೆ ನನ್ನಲ್ಲಿ, ನನ್ನ ಕೆಪಾಸಿಟಿ, ನನ್ನ ಯೋಚನೆಗೆ. ಅದಕ್ಕೆ ನಿರ್ದೇಶಕರು ಅದಕ್ಕೆ ಸರಿಯಾದ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ, ಜೊತೆ ನನ್ನೊಳಗೂ ನಾನೊಂದು ಯೋಚನೆ ಮಾಡ್ಕೊಂತಿರ್ತೇನೆ, ಈ ಪಾತ್ರವನ್ನು ಹೇಗೆ ಮಾಡಿದ್ರೆ ಹೇಗೆ, ಇದು ಹೇಗೆ ಮಾಡಿದ್ರೆ ಹೇಗೆ. ಒಂದೊಂದು ಪ್ರದರ್ಶನ ಆದಾಗ, ಯಾಕಂದರೆ ಫಸ್ಟ್ ಪ್ರದರ್ಶನ ಆಗೋರಿಗೂ ನಮ್ಗೆ ಸರಿಯಾಗಿ ಅರಿವು ಇರೋದಿಲ್ಲ, ಆ ಪಾತ್ರದ ಬಗ್ಗೆ ಸರಿಯಾದ ಅರಿವು ಇರೋದಿಲ್ಲ. ಪ್ರದರ್ಶನ ಆದ ನಂತರ ಒಂದಿಷ್ಟು ನಮ್ಮ ಸಾಧಕ ಬಾಧಕಗಳಲ್ಲಿ ನಮ್ಮ ಅರಿವು ಬರ್ತದೆ, ಆನಂತರ ಮತ್ತೆ ಇಂಪ್ರೂವೈಸ್ ಮಾಡ್ಕೊಂತ ಹೋಗ್ತೇನೆ. ಅಂದರೆ ಆ ಥರದಲ್ಲೇ ನಾನು ನನ್ನ ಅಂದರೆ ಅಭಿನಯಕ್ಕೆ ಹೆಚ್ಚು 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 ತಲೆ ಕೆಡಿಸ್ಕೊಂಡಿದ್ದು, ಅಲ್ಲಿಂದ ಬೆಳ್ಕೊಂತ ಮುಂದೆ ಇದೆ. ನನಗೆ ನಾನು ನಾಟಕದ ಹುಚ್ಚು, ಅದೇ ಒಂದು ರೀತಿ ಹುಚ್ಚೆ, ಅದೊಂದು ರೀತಿಯಲ್ಲಿ ನಾನು ಮೊದಲು ಹೇಳ್ತಿದ್ದೆ, ನನಗೆ ರಂಗಭೂಮಿ ಎರಡನೇ ತಾಯಿ ಅನ್ನೋ ರೀತಿಯಲ್ಲಿ ನಾನು ಅಂದರೆ ಆ ಥರದ ಹುಚ್ಚಿದ್ದಿತ್ತು ನನಗೆ ನಟನೆ ಅಂತಂದರೆ. ಸರ್, ತಾವು ಪಾತ್ರಗಳಲ್ಲಿ ಪರಕಾಯ ಪ್ರವೇಶ ಮಾಡಿ ಅಭಿನಯಿಸ್ತೀರಿ, ಹಾಗಾಗಿ ಬಹುಕಾಲದವರಿಗೆ ಅದು ಮನಸ್ಸಲ್ಲಿ ಉಳ್ಕೊಬಿಡುತ್ತೆ. ನಿಮ್ಮ ಪಾತ್ರಗಳ ಬಗ್ಗೆ ನೀವು ನೆನಪು ಮಾಡ್ಕೊಳ್ಳುತ್ತಿದ್ದರೆ? ಹೌದು ಸರ್, ನನಗೆ ಅದೇ ನಾನು ನನಗೆ ಹೆಚ್ಚು ಹೆಚ್ಚು ಆಪ್ತ ಅನಿಸಿದ್ದು ಮರಣಮೃದಂಗದ ನರಸಿಂಹರಾವ್ ಪಾತ್ರ, ಮುಖ್ಯಮಂತ್ರಿ ಪಾತ್ರ. ಅದು ಅದು ಈಗಲೂ ಎಣಿಸ್ಕೊಂಡ್ರೆ ಅಷ್ಟು ಖುಷಿ ಕೊಡ್ತದೆ. ಖಾಲಿ ವೀಲ್ ಚೇರ್ ಮೇಲೆ ಅಭಿನಯಿಸಬೇಕು, ಅಭಿನಯಿಸೋಕೆ ಬೇರೆ ಆಂಗಿಕ್ಗಳು ಹೆಚ್ಚು ಯೂಸ್ ಮಾಡೋಂಗಿಲ್ಲ, ಯಾಕಂದರೆ ಅವ ಒಬ್ಬ ದೇಹದ ಸ್ವಾಧೀನವನ್ನು ಕಳ್ಕೊಂಡಂಥ ಒಬ್ಬ ಮುಖ್ಯಮಂತ್ರಿ, ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟಿಗೆ ಬಂದವನು. ಕೇವಲ ಮುಖಭಾವವನ್ನೇ ಹೆಚ್ಚು ಯೂಸ್ ಮಾಡಿಕೊಂಡು ಅಭಿನಯಿಸಬೇಕಾದಂಥ ಇದು. ವೀಲ್ ಚೇರನ್ನು ನಮ್ಮ ಅದಕ್ಕೆ ಸರಿಯಾಗಿ ಮೂಮೆಂಟ್ ಮಾಡ್ಕೋಬೇಕು, ಇಡೀ ಸ್ಟೇಜನ್ನು ವೀಲ್ ಚೇರ್ ಮೂಮೆಂಟ್ ಮಾಡ್ಕೊಂತ ಆಕ್ರಮಿಸ್ಕೋಬೇಕು. ಸೊ ಆವಾಗ ನನಗೆ ಹೆಚ್ಚು ಅಂದರೆ ಆದಷ್ಟು ಕಂಟ್ರೋಲ್ಡ್ ಆ್ಯಕ್ಟ್ ಅಂದರೆ ಈಗೆಲ್ಲ ಹೇಳ್ತಾರಲ್ಲ ಅಂಡರ್ ಪ್ಲೇ ಮಾಡೋಕ್ಕೆ ಆ ಪಾತ್ರ ನಾನು ಹೆಚ್ಚು ಅನುಕೂಲ ಮಾಡಿಕೊಡ್ತೇನೆ. ಹೆಚ್ಚು ಈಗಲಿನ ಸಿನಿಮಾ ರಂಗಕ್ಕೂ ಅಥವಾ ಸೀರಿಯಲ್ಗೂ ಅಂಥ ಅಭಿನಯಗಳೇ ಹೆಚ್ಚು ಬೇಕು. ಅದು ನನಗೆ ಕೂತು ಆ್ಯಕ್ಟ್ ಮಾಡಿದ ಅದು 20-25 ಶೋ ಏನು ಆಗಿತ್ತು ಅದರಲ್ಲಿ ನನಗೆ ಹೆಚ್ಚೆಚ್ಚು ಈಗಲಿನ ನಟನೆಗೆ ಪೂರಕವಾದಂಥ ಇದು ದೊರಕಿತ್ತು. ಆನಂತರ ಸುರಭಿ ಬಂದಂತರ ಸಹ ಒಂದು ಚೂರಿಯ ಕತೆ ಅನ್ನುವಂಥ ನಾಟಕ, ಅದರಲ್ಲಿ ಒಂದು ಭಾಗ ಅಂದರೆ ಸಾರಿ ಕಥಾಸಂಗಮ ಅನ್ನುವಂಥ ನಾಟಕ, ಅದರಲ್ಲಿ ಒಂದು ಚೂರಿಯ ಕತೆ, ಹಾಗೂ ವೇಟಿಂಗ್ ಫಾರ್ ವೀಸಾ ಅಂಬೇಡ್ಕರ್ ನಾಟಕ, ಅದು ಅದರಲ್ಲೂ ಸಹ ಅಂಬೇಡ್ಕರ್ ಪಾತ್ರ ಮಾಡುವಾಗ, ಯಾಕಂದರೆ ಜಗತ್ತು ಕಂಡ ಅತ್ಯುನ್ನತ ಮಹಾನ್ ನಾಯಕ ಅವ್ರ ಪಾತ್ರ ನನಗೆ ಕೊಟ್ಟಾಗ ನಾನು ಸಿಕ್ಕಾಪಟ್ಟೆ ಹೆದರಿದ್ದೆ ನಾನು. ಯಾಕಂದರೆ ಒಂದು ಪಿಕ್ಚರ್ ಇರ್ತದೆ ಜನರಿಗೆ ಅಂಬೇಡ್ಕರ್ ಅಂದರೆ ಅಂದರೆ ಒಂದು ಆ ಥರದ ಅದೊಂದು ದೊಡ್ಡ ಮಹಾನ್ ಚೇತನ, ಅವ್ರ ಬಗ್ಗೆ ಜನರಿಗಿರೋ ಫೀಲೇ ಬೇರೆ. ಅವ್ರ ಪಾತ್ರ ನಾನು ಮಾಡಿದ್ರೆ ಅದು ಯಾವ ಮಟ್ಟಕ್ಕೆ ನನಗೆ ತಲುಪಿಸೋಕ್ಕಾಗುತ್ತೆ ಅನ್ನೋ ದೊಡ್ಡ ಹೆದರಿಕೆ ನನಗೆ ನಾಟಕದಲ್ಲಿ. ಆದರೂ ಅನಿವಾರ್ಯ ನನಗೆ ಅದು ಆ ಪಾತ್ರ ಬಂತು. ತುಂಬ ತಲೆ ಕೆಡಿಸ್ಕೊಂಡಿದ್ದೆ ಆ ಪಾತ್ರ ಮಾಡಬೇಕಿದ್ರೆ. ಅಂಬೇಡ್ಕರ್ ಬಗ್ಗೆ ಸಾಕಷ್ಟು ನನಗೆ ಸಾಧ್ಯ ಇರುವಂಥ ರೀತಿಯ ಎಲ್ಲ ಬುಕ್ಸ್ಗಳನ್ನು ತರಿಸ್ಕೊಂಡು ಅಂಬೇಡ್ಕರ್ ಬಗ್ಗೆ ಓದ್ಕೊಂಡೆ. ಯಾಕಂದರೆ ಒಳಗಡೆ ಏನಾದರೂ ಅಂಬೇಡ್ಕರ್ ಆಟ ಆಡಬೇಕು, ಅವರ ಒಳಗೆ ಅವರ ಪ್ರಬುದ್ಧತೆ ನಮಗೆ ಮುಟ್ಟೋಕ್ಕೆ ಸಾಧ್ಯ ಇಲ್ಲ, ಅಂಬೇಡ್ಕರ್ ಮಟ್ಟಕ್ಕೆ ನಮ್ಗೆ ಮುಟ್ಟೋಕ್ಕೆ ಸಾಧ್ಯ ಇಲ್ಲ. ಆದರೂ ಸ್ವಲ್ಪ ಆದರೂ ಅವರ ಪ್ರಬುದ್ಧತೆಯನ್ನು ಒಂದಿಲ್ಲಾದರೂ ಒಂಚೂರು ತೋರ್ಸೋಕ್ಕೆ ಸಾಧ್ಯ ಇರುವಂಥ ಇದು ಏನಾದರೂ ಮಾಡೋಕ್ಕಾಗುತ್ತೆ ಅಂದ್ಕೊಂಡು ಅವ್ರ ಬಗ್ಗೆ ಒಂದು ಸ್ಟಡಿ ಮಾಡಿಕೊಂಡು
ಮತ್ತು ನಿರ್ದೇಶಕರು ತುಂಬ ಶ್ರೀಪಾದ್ ಸರ್ ಸಹ ಅಂಬೇಡ್ಕರ್ ಬಗ್ಗೆ ಸಾಕಷ್ಟು ನಮಗೆ ಹೇಳಿ ಹೇಳಿ ಅವರು ಅವರು ಹಾಗೆ ಅವರು ಒಬ್ಬ ನಟನನ್ನ ಒಳಗಿಂದ ಎಬ್ಸೋರು ಅವರು ಆ ಥರದ ಅವರು ಟ್ರೈನಿಂಗ್ ಕೊಡೋರು ಅವರಿಂದ ತುಂಬ ಕಲಿತೆ ಹಾಗೆ ಹೇಳಿದ್ದಾರೆ ಯತೀಶ್ ಸರ್ ಸಹ ನನಗೆ ಸೂಕ್ಷ್ಮವಾದ ಕೆಲವೊಂದು ಅಭಿನಯಗಳ ಅಲ್ಲಿ ಏನು ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಟ್ರು ಅಂತೂ ಅದು ಜನರಿಗೆ ಖುಷಿ ಕೊಟ್ಟಿದೆ ಅಂಬೇಡ್ಕರ್ ಪಾತ್ರ ಯಾಕಂದರೆ ಜನರ ಔಟ್ಪುಟ್ಟಿಂದ ಅದನ್ನು ತಿಳ್ಕೊಂಡಿದೆ ಅದೇ ನಾಟಕದಲ್ಲಿ ಇನ್ನು ಅದೇ ನಾಟಕದಲ್ಲಿ ಇನ್ನೊಂದು ಪಾತ್ರ ಹೆಂಗಂದರೆ ಕಂಪ್ಲೀಟ್ ಅಪೋಸಿಟ್ ಇದರಲ್ಲಿ ಆ ಥರದ ಪ್ರಬುದ್ಧ ಅಭಿನಯ ಆದರೆ ಒಂದು ಚೂರಿಯ ಕಥೆಯಲ್ಲಿ ಒಬ್ಬ ಕೋಮು ಗಲಭೆಯನ್ನು ಹುಟ್ಟುಹಾಕುವಂಥ ಒಬ್ಬ ಏನು ವ್ಯಾಪಾರಿ ಅದು ಸ್ವಲ್ಪ ಕಾಮಿಕ್ ಮಿಕ್ಸ್ ಅಭಿನಯ ಅಂದರೆ ಒಂದೇ ನಾಟಕದಲ್ಲಿ ಅಂದರೆ ಒಂದು ಟೋಟಲ್ ಆದ ಒಂದು ನಾಟಕದಲ್ಲಿ ಎರಡು ಚಿಕ್ಕ ಚಿಕ್ಕ ನಾಟಕಗಳಲ್ಲ ಆ ಎರಡೂ ಪಾತ್ರಗಳನ್ನು ಹ್ಯಾಂಡಲ್ ಮಾಡಬೇಕಾದ ಪರಿಸ್ಥಿತಿ ಅಂದರೆ 10 ನಿಮಿಷ ಇದಾದರೆ ಒಂದು ಒಂದು ಅರ್ಧ ಗಂಟೆ ಆ ನಾಟಕದ ಅದು ಅದು ಸ್ವಲ್ಪ ಒಂಥರ ಕಷ್ಟವೂ ಆಯಿತು ಒಂದು 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 ಪ್ರಯೋಗವೂ ಆಯಿತು ನನಗೆ ಜೀವನದಲ್ಲಿ ಅದು ಅವೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ನಮಗೆ ಅಭಿನಯದ ಕಡೆಗೆ ಅದು ಅಭಿನಯವನ್ನು ಗಟ್ಟಿಗೊಳಿಸ್ತಾ ಹೋಯ್ತು ಅನ್ನೋದಕ್ಕೆ ನಾನು ಇಷ್ಟಪಡ್ತೇನೆ ಅದೇ ಥರ ಮೊನ್ನೆ ಚೋಮಂದುಡಿ ನಾಟಕ ಸುರಭಿದ ಅದರಲ್ಲೂ ಒಂದು ಪಾತ್ರ ಒಂದು ರೀತಿ ಹಾಸ್ಯ ಪಾತ್ರ ಆದರೂ ನೋಡೋರಿಗೆ ಅದು ಬೀಭತ್ಸ ಆಗಿರುತ್ತೆ ಒಬ್ಬ ಲಂಪಟ ಒಂದು ರೀತಿಯಲ್ಲಿ ಹೆಣ್ಣು ಬಾಕ ಎಲ್ಲ ರೀತಿಯ ಇದು ಇರುವಂಥ ಪಾತ್ರ ಅದು ಅದನ್ನು ನಿರ್ದೇಶಕರ ಒಂದು ಏನೋ ಒಂದು ಮಾರ್ಗದರ್ಶನದಲ್ಲಿ ಅಭಿನಯ ಮಾಡೋಕ್ಕೆ ಪ್ರಯತ್ನಪಟ್ಟೆ ಒಂದು ಮನುವೆಲ ಆ ಪಾತ್ರ ಅದು ಕೂಡ ಒಂದು ರೀತಿಯಲ್ಲಿ ಖುಷಿ ಕೊಟ್ಟ ಪಾತ್ರವೇ ಜೀವನದಲ್ಲಿ ಮುಂದೆ ಕಿರುತೆರೆ ಹಾಗೂ ಹಿರಿತೆರೆಗಳಲ್ಲಿ ಕಾಣಿಸ್ಕೊಳ್ತೀರಿ ಇದರ ನಂಟು ಆರಂಭವಾಗಿದೆ ಹೇಗೆ ಸರ್ ಅದೇ ಅಂದರೆ ಇದರ ಆರಂಭ ಅಂದರೆ ಅದೇ 2000 ಭಾರ್ಗವರು ಬಂದ ನಂತರ ಅಲ್ಲಿಂದ ಬುನಾದಿ ಆನಂತರ ಮತ್ತೆ ಅವಕಾಶಗಳು ಗೊತ್ತಲ್ಲ ನಿಮಗೆ ಬೆಂಗಳೂರಿನವರಿಗೆ ಹೆಚ್ಚು ಅವಕಾಶ ಸಿಗುವಂಥ ಅಂದರೆ ಅವರು ತಪ್ಪಲ್ಲ ಅದು ಯಾಕಂದರೆ ಇಷ್ಟು ದೂರದವ್ರನ್ನ ನಾಳೆಗೆ ಬೇಕು ನಾಡ್ದಿಗೆ ಬೇಕು ಅಂತಂದಾಗ ಇಲ್ಲಿರೋನ್ ಕರ್ಸ್ಕೊಳ್ಳೋದಷ್ಟು ಸುಲಭ ಅಲ್ಲ ಅಲ್ಲೇ ಆಸ್ಪಾಸಲ್ಲಿ ಸಿಕ್ಕಿದರೆ ಯಾಕಂದರೆ ಮೈಸೂರು ಅವ್ರಿಗೆ ಕಷ್ಟ ಆಗ್ಬೋದೇನೋ ಅಲ್ಲೇ ಆಸ್ಪಾಸಲ್ಲಿ ಯಾರಾದ ಕಲಾವಿದ ಸಿಕ್ಕಿದರೆ ಅಲ್ಲಿಂದ ಆರಿಸ್ಕೊಂಡು ಅವರು ಇದು ಮಾಡುವರು ಅಂಥದ್ರಲ್ಲಿ ಆವಾಗೆಲ್ಲ ಸ್ವಲ್ಪ ಕೆಲವೊಂದು ಸೀರಿಯಲ್ಗಳು ಈ ಕಡೆ ಶೂಟಿಗೆ ಬಂದಾಗ ಈಗ ಉದಾಹರಣೆಗೆ ಹೇಳಿದ್ರೆ ಸ್ಟಾರ್ಟಲ್ಲಿ ಅದು ಹೇಳಿದ್ ನಾನು ಭಗೀರಥದವರೆಗೆ ನಾನು ಮಾಡಿದೆ ಅದ ನಂತರ ಒಂದು 5-6 ವರ್ಷ ಏನಿರಲಿಲ್ಲ ಸುಮಾರು ಒಂದು 2008-10 ಇರಬೇಕು ನಾನು ಹೇಳಿದ್ರೆ ಯಶೋಧೆ ಅನ್ನುವಂಥ ಒಂದು ಸೀರಿಯಲ್ಲು ಮಣಿಪಾಲದ ಆಸ್ಪಾಸಲ್ಲಿ ಅಂದರೆ ಉಡುಪಿಯ ಪರಿಸರದಲ್ಲಿ ಶೂಟಿಂಗ್ ಬಂತು ETV ಇತ್ತು ಆವಾಗ ವಿನೋದ್ ದೊಂಡಲೆ ಸರ್ ಭಾಳ ಒಳ್ಳೆ ವ್ಯಕ್ತಿ ನನಗೆ ಅವ್ರನ್ನ ಯಾವತ್ತೂ ನಾನು ಹೃದಯದಲ್ಲಿ ಇಟ್ಕೊಂತೆ ಅಂದರೆ ಅಷ್ಟು ಒಳ್ಳೆ ವ್ಯಕ್ತಿ ಅಷ್ಟು ಒಳ್ಳೆ ನಿರ್ದೇಶಕ ಅವರು ಇಲ್ಲಿ ಶೂಟಿಗೆ ಬಂದರು ಆಗ ನನಗೆ ನನ್ನ ಗೆಳೆಯ ಪ್ರದೀಪ್ ಕುತ್ಪಾಡಿ ಮುಖಾಂತರ ಅವ್ರು ಯಾಕಂದರೆ ಮರಣ ಮೃದಂಗ ನಾಟಕ ಪ್ರದರ್ಶನ ಅಲ್ಲಿ ನೋಡಿದರು ಇಲ್ಲಿ ಉಡುಪಿಯಲ್ಲಿ ಆದಾಗ ಅವ್ರಿಗೆ ಅವರ ಸೀರಿಯಲ್ಗೆ ಒಂದೊಂದು ಪಾತ್ರಗಳು ಬೇಕಾಗ್ತಿತ್ತು ಅವರಿಗೆ ಆ ಸಂದರ್ಭದಲ್ಲಿ ಒಂದು ಪೊಲೀಸ್ ಪಾತ್ರಕ್ಕೆ ಒಂದು ದಿನಕ್ಕೆ ಒಂದು ಸಣ್ಣ ಅಭಿನಯ ಅವಕಾಶ ಇದೆ ಬರ್ಬೋದಾ ಅಂತ ಪ್ರದೀಪ್ ಕಾಲ್ ಮಾಡಿದ್ರು ಆಯಿತು ಹೋದೆ ನಾನು ಅಲ್ಲಿ ಒಂದು ಒಂದು ದಿನಕ್ಕೆ ಒಂದು ಚಿನ್ನದ ಅಂಗಡಿಯಿಂದ ಕದ್ಕ ಏನೋ ಕಳ್ತನ ಆಗಿರುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಅದು ಏನೇನೋ ಗೊತ್ತಾಗಿಲ್ಲ ಅಲ್ಲಿಗೆ ಆ ದಿನ ಮುಗೀತು ನನ್ನ ಮನಸ್ಸಿಗೆ ಅನಿಸ್ತಾ ಆಯ್ತು ಮುಗೀತು ಇಲ್ಲಿಗೆ ಒಂದೇ ಎಪಿಸೋಡಲ್ಲಿ ಬಂದು ಹೋಗುವಂಥ ಪಾತ್ರ ಮುಗಿದಾಯ್ತು ಆದರೆ ನೆಕ್ಸ್ಟ್ ಮತ್ತೊಂದು ತಿಂಗಳಲ್ಲಿ ಮತ್ತೆ ಕಾಲ್ ಬಂತು ಹಾಗೆ ಬೆಳೆದು 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 5-6 ತಿಂಗಳು ಪ್ರತಿ ತಿಂಗಳಲ್ಲಿ ಇದೇ ಅದೇ ಇನ್ಸ್ಪೆಕ್ಟ್ರು ಅದೇ ಡೈರೆಕ್ಟ್ರು ಹೇಳೋರು ಇಲ್ಲಿಂದ ಪ್ಯಾಕಪ್ ಆಗಿ ಅವರು ಬೇರೆ ಕಡೆ ಹೋಗುವಾಗ ಅವರು ಒಂದು ಲಾಸ್ಟ್ ಒಂದು ನನಗೆ ಪಾತ್ರದ ಬಗ್ಗೆ ಇದು ಮಾಡುವಾಗ ಹೇಳೋರು ಈ ಸೀರಿಯಲಲ್ಲಿ ಒಂದು ಯಾವುದು ಚಿನ್ನದ ಅಂಗಡಿ ಕಳ್ಳತನ ಆದರೂ ಇದೇ ಇವರು ಚೆಕ್ ಬೋನ್ಸ್ ಆದರೂ ಇದೇ ಇನ್ಸ್ಪೆಕ್ಟ್ರು ಅಂದರೆ ಟೋಟಲ್ ಆಗಿ ಒಂದೇ ಇನ್ಸ್ಪೆಕ್ಟ್ರು ಇಡೀ ಇದಕ್ಕೆ ಅಂದರೆ ಅವ್ರು ನನ್ನ ಬೆಳೆಸಿದರು ಒಂದು ದಿನಕ್ಕಂದು ಕರೆದವರು 6 ತಿಂಗಳು ಪ್ರತಿ ತಿಂಗಳಲ್ಲಿ ಒಂದು ಅಥವಾ 2 ದಿನ ನನಗೆ ಏನೋ ನನ್ನ ಬಗ್ಗೆ ಒಂದು ಪಾತ್ರ ಬರ್ಕೊಂಬಂದೆ ಇನ್ಸ್ಪೆಕ್ಟರ್ ಪ್ರತಿ ತಿಂಗಳು ಇನ್ಸ್ಪೆಕ್ಟರ್ ಬರ್ತಕ್ಕಂಥದ್ರೆ ಮಾಡಿಸ್ಕೊಳ್ಳಿ ಅದು ಪತ್ತೇದಾರಿ ಸೀರಿಯಲ್ಲೂ ಅಲ್ಲ ಸಾಂಸಾರಿಕ ಸೀರಿಯಲ್ ಅಂಥದ್ರಲ್ಲಿ ನನಗೊಂದು ಪಾತ್ರ ಕೊಟ್ಟು ಒಂದು 6 ತಿಂಗಳು ನನ್ನ ಬೆಳೆಸಿದ್ದಾರೆ ಅವರೇ ನೆಕ್ಸ್ಟ್ ಈಗ ಮೊನ್ನೆ ನನ್ನರ್ಸಿ ರಾಧೆ ಸೀರಿಯಲ್ಗೆ ಅಲ್ಲಿ ಒಳ್ಳೆ ಪಾತ್ರ ಕೊಟ್ಟು ನನಗೆ ಸ್ವಲ್ಪ ಜನ ಹೆಚ್ಚು ಗುರುತಿಸುವಂಥ ಪಾತ್ರ ಕೊಟ್ಟು ನನ್ನನ್ನು ಬೆಳೆಸಿದವರು ಅವರು ಹಾಗೆ ಮಿಡ್ಲಲ್ಲಿ ಶಾಂತಂ ಪಾಪಂ ಸೀರಿಯಲ್ಗಳ ಆಗ್ತಿದ್ದಾಗ ಅದರ ಮಂಚಲ್ಲಿ ಫಸ್ಟ್ ಸೀಸನಲ್ಲಿ ಸಾಧಾರಣ ಒಂದು 5 ಎಪಿಸೋಡ್ಗಾದರೂ ನನಗಲ್ಲಿ ಅವಕಾಶಗಳನ್ನು ಮಾಡಿಕೊಟ್ಟರು ಕರೆದು ಯಾರು ಆ ಥರ ಹಳ್ಳಿಯಲ್ಲಿರುವ ಈ ಗ್ರಾಮೀಣ ನನ್ನಿಂದ ಏನು ನನ್ನಂಥ ಎಷ್ಟೋ ಸಾವಿರ ನನ್ನಿಂದ ಎಷ್ಟೋ ಉತ್ತಮವಾದ ಅಭಿನಯ ಮಾಡುವಂಥ ಎಷ್ಟೋ ಕಲಾವಿದರು ಬೆಂಗಳೂರಲ್ಲೇ ಸಿಗ್ತಾರೆ ಸರ್ ಬಟ್ ಇಲ್ಲಿಂದ ಒಬ್ಬನ ಕಲಾವಿದನ ಕರೀತಾರೆ ಅಂತಂದರೆ ಅವರಿಗೆ ಕಲಾವಿದರ ಬಗ್ಗೆ ಇರೋ ಪ್ರೀತಿ ತೋರಿಸುತ್ತೆ ಅದು ನನ್ನನ್ನು ಬೆಳೆಸಿದ್ದೆ ಸರ್
ನನ್ನರಸಿ ರಾಧೆ ಧಾರಾವಾಹಿಯಲ್ಲಿ ನಿಮ್ಮ ಪಾತ್ರ ಹೆಚ್ಚು ಜನರನ್ನ ತಲುಪ್ತು, ಆ ಬಗ್ಗೆ ಹೇಳೋದಾದ್ರೆ? ಅಯ್ಯೋ ಅದು ಖಂಡಿತವಲ್ಲ ಸರ್, ಆ ಸೀರಿಯಲ್ಲು ಅಂತಂದರೆ ಸೀರಿಯಲ್ ಸೆಟ್ಟೆ ಒಂದು ಕುಟುಂಬದ ವಾತಾವರಣ ಸರ್, ಅದು ನಾನು ಯಾವತ್ತೂ ಪದೇ ಪದೇ ಹೇಳ್ತೇನೆ, ಅಂದರೆ ಒಂದು ಅದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಅದೊಂದು ರೀತಿಯಲ್ಲಿ. ಅಲ್ಲಿನ ಎಲ್ಲ ದಿಗ್ಗಜ ಪಾತ್ರಧಾರಿಗಳು, ನಾನು ಚಿಕ್ಕಂದಲ್ಲೇ ಅಂದರೆ ನಾನು ಚಿಕ್ಕಂದ ನೋಕಿಂತ ಅಂದರೆ ಒಂದು 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 ಹಂತದ ನಾವಿನ್ನೂ ಸೀರಿಯಲ್ಲು ಸಿನಿಮಾ ಅಂತಂದರೆ ಟಿ ವಿಯಲ್ಲಿ ನೋಡುವಂಥ ಆ ದಿನಗಳಲ್ಲೇ ಅಭಿನಯಿಸಿದಂತಹ ಕಲಾವಿದರುಗಳೆಲ್ಲ ಅದರಲ್ಲಿ ಇದ್ದಿದ್ರು ಸರ್. ನಾವು ಯಾವತ್ತೂ ಡಿ ಡಿಯಲ್ಲಿ ಬರೋ ಸೀರಿಯಲ್ಗಳೆಲ್ಲ ಅವ್ರು ನೋಡ್ತಾ ಇದ್ವಿ. ಅಂಥ ದೊಡ್ಡ ಕಲಾವಿದರು ಅದರಲ್ಲಿದ್ದರೂ ಅವರೆಲ್ಲರೂ ಇಷ್ಟು ಸರಳವಾಗಿ ನಮ್ಮನ್ನು ರಿಸೀವ್ ಮಾಡ್ತಿದ್ರು. ಅದು ಹೊಸಬ ನಾನು ಹೆಚ್ಚಿನ ಹೊಸಬನ್ ತರವೇ ಈಗ ಎಷ್ಟೋ ಪಾತ್ರಗಳು ಮಾಡಿದ್ರು ಒಂದು ಅಷ್ಟು ಯಾವುದೋ ಮಾಡುವಾಗ ಅಥವಾ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ರೆ ಇದು ಮಾಡುವಾಗ ಹೊಸಬನ್ ತರವೇ ನಾನು ನನ್ನನ್ನು ಸಹ ಭಾಳ ಪ್ರೀತಿಯಿಂದ ಇದು ಮಾಡಿದ್ರು, ನನಗೆ ತುಂಬ ಕೋಪ್ರೇಷನ್ ಕೊಟ್ಟರು ಅಭಿನಯಿಸುವಾಗಲ್ಲ. ಅವರು ಸಹ ಅಂದರೆ ನಮಗೆ ನಮ್ಮಲ್ಲಿ ಅಕ್ಕ ತಮ್ಮ ಪಾತ್ರಗಳಿದ್ದರೆ ನಾವೆಲ್ಲ ಅಕ್ಕ ತಮ್ಮನ ತರವೇ ಇದ್ಬಿಟ್ಟಿದ್ವಿ. ಆ ಥರ ಅಲ್ಲಿ ಯಾರು ಯಾರನ್ನೂ ಒಂದು ಇದು ಮಾಡೋದಿಲ್ಲ, ಕಲಾವಿದರನ್ನ ಅತ್ಯಂತ ಗೌರವದಿಂದ ನೋಡಿಕೊಳ್ಳುವಂಥ ಒಂದು ಸಂಸ್ಥೆ ವೃದ್ಧಿ ಕ್ರಿಯೇಷನ್, ಅದರಲ್ಲಿ ಅಭಿನಯಿಸೋಕೆ ಖುಷಿ. ನನಗೆ ಕಾರಣಾಂತರ ನನ್ನ ಕೆಲಸದ ಒತ್ತಡ ನನಗೆ ನನಗೆ ಜಾಸ್ತಿ ಇರ್ತದಿಂದ ಅಂದರೆ ನನಗೆ ವೃತ್ತಿ ಬಿಟ್ಟು ನಾನು ನನ್ನ ಹವ್ಯಾಸವನ್ನು ಪ್ರವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳೋ ಧೈರ್ಯವೂ ನನ್ನಲ್ಲಿ ಅಷ್ಟು ಸಾಕಾಗದೆ ಇದ್ದಿರೋದ್ರಿಂದ ನಾನು ಕಾರಣಾಂತರದಿಂದ ಬಿಡಬೇಕಾಯ್ತು ಆ ಸೀರಿಯಲನ್ನು. ಇಲ್ಲ ಅಂತಂದರೆ ಖಂಡಿತವಾಗಲೂ ಆ ಸೀರಿಯಲಲ್ಲಿ ನಾನು ಆ ಪಾತ್ರನ ಮುಂದುವರ್ಸ್ಕೊಂಡು ಹೋಗ್ತಿದ್ದೆ. ಅಷ್ಟು ಖುಷಿ ಕೊಟ್ಟಂಥ ಸಂಸ್ಥೆಯ ಧಾರಾವಾಹಿ ಅದು. ಹಲವಾರು ವರ್ಷಗಳ ಹಿಂದೆ ದ್ವೀಪ ಸಿನಿಮಾದ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರಿ, ಆ ದಿನಗಳ ಬಗ್ಗೆ ನೆನಪು ಮಾಡ್ಕೊಳ್ಳೋದಿದ್ರೆ? ಅದು ಜಿ ಮೂರ್ತಿಯವರ ನಿರ್ದೇಶನದ ಸಿನಿಮಾ ಸರ್. ಇಲ್ಲಿ ಅದು ಗೊತ್ತಲ್ಲ ನಿಮಗೆ, ಆವಾಗೆಲ್ಲ ಅವಕಾಶ ಸಿಗಬೇಕಿದ್ರೆ ಈ ಕಡೆನೇ ಶೂಟಿಂಗ್ ಬರಬೇಕು, ಮರುವಂತೆ ಆಸ್ಪಾಸಲ್ಲೇ ಶೂಟ್ ಆಗ್ತಾ ಇತ್ತು. ಅಲ್ಲಿ ನನಗೆ ಒಂದು ಬ್ರೋಕರ್ ಪಾತ್ರ, ಭುಜಂಗ ಅನ್ನುವಂಥ ಪಾತ್ರ ಕೊಟ್ಟಿದ್ದಾರೆ. ಆ ಸಿನಿಮಾದ ಹಳ್ಳಿಯ ಸೊಗಡದು, ಹಳ್ಳಿಯಲ್ಲಿ ಈ ಆದಿವಾಸಿಗಳು ತಯಾರು ಮಾಡಿದಂಥ ಕೆಲವೊಂದು ಪರಿಕರಗಳನ್ನು ಅದನ್ನು ಸಿಟಿಗೆ ತಗೊಂಡು ಅಂದರೆ ಕುರುನಾಡು ಅಂದರೆ ಒಂದು ದ್ವೀಪದಲ್ಲಿ ಯಾರು ಆದಿವಾಸಿಗಳಿರ್ತಾರೆ ಅವ್ರನ್ನ ಅದನ್ನು ತಗೊಂಡು ಸಿಟಿಗೆ ತಂದು ಅವರಿಗೆ ಯಾಮಾರಿಸಿ ಅವ ಕಡಿಮೆ ರೇಟಿಗೆ ತಗೊಂಬಂದು ಇಲ್ಲಿ ಮಾರುವಂಥ ಪಾತ್ರ, ಚಿಕ್ಕ ಪಾತ್ರ. ಅದೇನೋ ದೇವ್ರ ದಯದಿಂದ ಒಂಚೂರು ಏನೋ ಸಿಕ್ಕಿ ನನಗೆ ಅವಕಾಶಗಳು ಅಲ್ಲಿಂದು ಮತ್ತೆ ಮುಂದೆ ಸಿಗುವಂಗೆ ಆಯಿತು ಅಂತ ಅನ್ಸ್ಕೊತೀನಿ ನಾನು. ಭಾಳ ಒಳ್ಳೆ ಡೈರೆಕ್ಟ್ರು ಯಾರು, ಜಿ ವಿ ಅಯ್ಯರ್ ಅವರ ಅಳಿಯ ಅವರು ಯಾರು, ಜಿ ಮೂರ್ತಿಯವರು, ಈಗ ದಿವಂಗತರು ಪಾಪ. ತುಂಬ ಆರ್ಟ್ ಮೂವಿಗಳನ್ನು ಮಾಡಿದ್ದಾರೆ, ಮೊದಲೆಲ್ಲ ಕಲಾ ನಿರ್ದೇಶಕರಾಗಿ ಜಿ ವಿ ಅಯ್ಯರ್ ಅವರ ಸಿನಿಮಾದಲ್ಲೆಲ್ಲ ಹೆಚ್ಚು ಕೆಲಸ ಮಾಡಿದವರು. ಅವರ ಒಂದು ನಿರ್ದೇಶನದಲ್ಲಿ ಆ ಸಿನಿಮಾ ಮೂಡಿ ಬಂದಿತ್ತು. ಸರ್, ತಮ್ಮ ವೃತ್ತಿ ಮತ್ತು ಪ್ರವೃತ್ತಿಯನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ? ಅದೇ ಬ್ಯಾಲೆನ್ಸ್ ಅಂದರೆ ಅದೇ ಕಷ್ಟ ಸರ್. ಸತ್ಯ ಹೇಳಬೇಕಿದ್ರೆ ನಮ್ಮ ಮ್ಯಾನೇಜ್ಮೆಂಟ್ನವರು ಅಥವಾ ನಮ್ಮ ಪ್ರಿನ್ಸಿಪಾಲರು ಅಥವಾ ಉಳಿದ ಎಲ್ಲ ಸಿಬ್ಬಂದಿಗಳು ಸಹಕಾರ ನೀಡಿದ್ರಿಂದಾಗಿ ಇದನ್ನು ಮಾಡೋಕ್ಕಾಯ್ತು ನನಗೆ. ಇಲ್ಲ ಅಂತಂದರೆ ಭಾಳ ಕಷ್ಟ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು. ಒಂದು ಧೈರ್ಯವಾಗಿ ಆ ಕಡೆ ಹೋಗಬೇಕು, ಆ ಕಡೆ ಹೋಗಬೇಕು ಅಂತಂದರೆ ಗಟ್ಟಿಯಾದ ಒಂದು ಅವಕಾಶಗಳಲ್ಲಿ ಸಿಗಬೇಕು. ಈಗಿರುವ ಸ್ಟೇಜಲ್ಲಿ ಅಂಥ ಗಟ್ಟಿಯಾದ ಅವಕಾಶ ನನಗಿನ್ನೂ ಸಿಕ್ಕಲಿಲ್ಲ, ನಾನಿನ್ನೂ ಅರಸ್ತಾ ಇದ್ದೇನೆ ಅಷ್ಟೇ. ಅದು ಅಂಥ ದಿನ ಸಿಕ್ಕಿದರೆ ಇಲ್ಲಿಗಿಂತ ಅಲ್ಲೇ ನನಗೆ ಆಸಕ್ತಿ ಜಾಸ್ತಿ, ಅಂದರೆ ಒಂದು ಇಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ಬೋದು ಅದು ಸಂತೃಪ್ತಿ ಬೇರೆ. ಬಟ್ ನನಗೆ ಚಿಕ್ಕಂದಿಂದಲೂ ನನ್ನ ಒಳಗಿನ ತುಡಿತ ನನಗೆ ಒಬ್ಬ ನಟ ಆಗಬೇಕು, ನಟನೆ ಮಾಡಬೇಕು ಅನ್ನೋದೇ. ಆದ್ದರಿಂದ ಹೆಚ್ಚು ನನಗೆ ಒಲವು ಅದ್ರ ಕಡೆ ಇದೆ, ಹೆಚ್ಚು ಅವಕಾಶ ಖಂಡಿತವಾಗ್ಲೂ ಅಲ್ಲಿ ಸಿಕ್ತು ಅಂತಂದರೆ ನನಗೆ ಗೊತ್ತಿಲ್ಲ ನನ್ನ ಪ್ರತಿಭೆ ಯಾವ ಮಟ್ಟಕ್ಕೆ ಅವರು ರಿಸೀವ್ ಮಾಡ್ತಾರೋ ಗೊತ್ತಿಲ್ಲ. ಒಂದು ವೇಳೆ ಅಲ್ಲಿ ಏನಾದರೂ ಅವಕಾಶ ಹೆಚ್ಚು ನನಗೆ ಬರ್ತಾ ಇತ್ತು ಅಂತಂದರೆ ನಾನು ಇದನ್ನು ಬಿಟ್ಟು ಹೋಗೋಕ್ಕೆ ಹೆಚ್ಚು ಇದು ಮಾಡ್ತೆ. ಯಾಕಂದರೆ ಎರಡು ದೋಣಿ ಕಾಲಿಟ್ಟು ಎರಡೂ ಕಡೆಗೂ ಇದಿಲ್ಲದೆ ಸರಿ ಕಷ್ಟ ಆಗುತ್ತೆ ಅದು. ಹೆಚ್ಚೆಚ್ಚು ಅವಕಾಶಗಳು ಹಾಗೆ ಅದಕ್ಕೆ ಆ ಕಾರಣದಿಂದ ಬಿಟ್ಕೊಳ್ತಾ ಇದ್ದೆ ನಾನು ಮಧ್ಯೆ ಹೇಳೋದಿದ್ರೆ. ಬಹಳಷ್ಟು ಸಿನಿಮಾ ಧಾರಾವಾಹಿಗಳ ಶೂಟಿಂಗ್ ಬೆಂಗಳೂರು ಕೇಂದ್ರಿತವಾಗಿರುತ್ತೆ, ಅಲ್ಲಿಗೆ ತೆರಳೋದು ಮತ್ತೆ ಕರಾವಳಿಗರನ್ನ ಅಲ್ಲಿನವರು ಸ್ವೀಕರಿಸುವ ರೀತಿ ಹೇಗಿರುತ್ತೆ? ಹೌದೌದು, ರಿಸೀವ್ ತೊಂದರೆ ಇಲ್ಲ, ಬಟ್ ಅದೇ ಅವರಿಗೆ ಇನ್ನು ಟೈಮಲ್ಲಿ ಬೇಕಾಗ್ತದೆ ಕೆಲವೊಮ್ಮೆ. ಈಗ ಏನೋ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅವರು, ಯಾವುದೋ ಒಂದು ಕಾರಣಕ್ಕೆ ನಾಳೆಗೆ ಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸರ್, ನಾವು ಮುಗಿಸಿ ಆಯಿತು ಇವತ್ತು ಮುಗಿದಿದೆ ಹೋಗಿ ಎಂದ ನಂತರ ಮತ್ತೆ ಅದೇ ದಿನ ರಾತ್ರಿ ವಾಪಸ್ ನಮ್ಮನ್ನು ಕರೆಯುವ ಸಾಧ್ಯತೆಗಳು ಇರ್ತದೆ. ಯಾಕಂದರೆ ಅವರಿಗೆ ಇನ್ನೇನೋ ಬೇಕು ಅನಿಸಿರುತ್ತೆ.
ಅದನ್ನ ಮಾಡ್ಕೊಳ್ಳೇಬೇಕು. ಈಗ ಸೀರಿಯಲ್ಗಳಲ್ಲೆಲ್ಲ ಆ ಥರದ್ದು ಜಾಸ್ತಿ, ಎಪಿಸೋಡ್ ಹೋಗಲೇಬೇಕು, ಇನ್ನೊಂಚೂರು ಎಡಿಷನ್ ಬೇಕು ಅಂತಿದ್ದಾಗ ಕೆಲವೊಮ್ಮೆ ಬಸ್ ಸ್ಟ್ಯಾಂಡಲ್ಲಿದ್ದು ವಾಪಸ್ ಕರೆಸೋರು ಸಾಧ್ಯತೆಗಳು ಇರುತ್ತೆ. ಆ ಕಾರಣದಿಂದ ಇಲ್ಲಿಂದ ಹೋಗಿ ಮಾಡೋದು ಸ್ವಲ್ಪ ಕಷ್ಟವೇ. ಅಂದರೆ ಈ ಸಿನಿಮಾ ಆದರೆ ಮೊದಲೇ ತಿಳಿಸಿರ್ತಾರೆ, ಡೇಟ್ಸ್ಗಳನ್ನೆಲ್ಲ ಮೊದಲೇ ತಿಳಿಸಿರ್ತಾರೆ, ನಾವು ಅದಕ್ಕೆ ಸರಿಯಾಗಿ ಮ್ಯಾನೇಜ್ ಮಾಡ್ಕೋಬೋದು. ಈ ಸೀರಿಯಲ್ ಮಾಡುವಾಗೆಲ್ಲ ನಾವು ಅಲ್ಲೇ ಇದ್ರೇ ಒಳ್ಳೆಯದು ಅಂತ ಕಾಣಿಸುತ್ತೆ. ಮತ್ತು ಕಲಾವಿದನ ರಿಸೀವ್ ಮಾಡೋ ಮಟ್ಟಿಗೆ ಏನೂ ತೊಂದರೆ ಇಲ್ಲ. ಅಂದರೆ ಅವರು ಗ್ರಾಮೀಣದವರು, ಅವರು ಎಲ್ಲ ಆರ್ಟಿಸ್ಟ್ಗಳು, ಎಲ್ಲ ಡೈರೆಕ್ಟರ್ಸ್ಗಳು ತುಂಬ ಪ್ರೀತಿ ಮಾಡ್ತಾರೆ. ಅವರು ಅಲ್ಲಿ ಯಾವ ಭಾಗ ಈ ಭಾಗ ಯಾವುದು ಇದಿಲ್ಲ. ನಮ್ಮ ಕರಾವಳಿಯರು ಅಂತಂದ್ರೆ ಸ್ವಲ್ಪ ಹೆಚ್ಚು ಗೌರವ ಕೊಡೋದು ಇದೆ. ಅಂದರೆ ಅವ್ರು ಸ್ವಲ್ಪ ಏನೋ ಒಂದು ಏನೋ ಇದೆ ಅವ್ರ ಹತ್ರ, ಅವ್ರು ಸ್ವಲ್ಪ ಬದ್ಧತೆಯಿಂದ ಕೆಲಸ ಮಾಡೋರು ಅನ್ನೋ ರೀತಿಯಲ್ಲಿ ಸ್ವಲ್ಪ ನಮ್ಮನ್ನು ಗೌರವ ಕೊಡೋದು ಇದೆ. ಮತ್ತು ನಾವು ಸಹ ನಮ್ಮದೇ ನಮ್ಗೇನು ಕೆಲಸ ಅಷ್ಟು ಮಾತ್ರ ನೋಡ್ಕೋತೀವಿ, ಬಿಟ್ಟರೆ ಬೇರೆ ಅಧಿಕ ಪ್ರಸಂಗಕ್ಕೆಲ್ಲ ನಾವು ಹೋಗೋದಿಲ್ಲ. ನಮ್ಗೆ ಕೊಟ್ಟ ಪಾತ್ರದ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ 24 ಗಂಟೆ. ನಮ್ಮ ಕೆಲಸ ಸ್ಕ್ರಿಪ್ಟ್ ನಮಗೆ ಎಷ್ಟೋ ದಿನ ನಮಗೆ ಸೀನ್ ಪೇಪರ್ ಕೈಗೆ ಬರ್ತದೆ ಅನ್ನೋ ತುಟ್ಟದಲ್ಲಿ ಇರ್ತೇವೆ ನಾವು. ಬೆಳಿಗ್ಗೆ ಹೋದ ಕೂಡಲೇ ಸೀನ್ ಪೇಪರ್ ಕೈಗೆ ಬಂದ ನಂತರ ಆ ಪಾತ್ರ ಏನೆಲ್ಲ ಮಾಡ್ಬೋದು ಅನ್ನುವಂಥ ಅದೇ ಯೋಚನೆಯಲ್ಲಿ ನಾವು ಇರ್ತೇವೆ, ಬಿಟ್ಟರೆ ಬೇರೆ ಯಾವ ಮಾತುಕತೆಗೋ ಅದಕ್ಕೂ ನಾವು ಇರೋದಿಲ್ಲ. ಆ ಬದ್ಧತೆ ಅವ್ರಿಗೆ ಯಾಕೋ ಖುಷಿ ಕೊಡ್ತಿರ್ಬೋದು. ಅವರು ಹೆಚ್ಚೆಚ್ಚು ಪ್ರೀತಿಸ್ತಾರೆ ನಮ್ಮನ್ನು, ಖಂಡಿತವಾಗ್ಲೂ ಕರಾವಳಿ ತುಂಬ ಪ್ರೀತಿಸ್ತಾರೆ ಆ ಕಡೆಯವರು. ಕಾಂತಾರ ಸಿನಿಮಾದ ಪಾತ್ರಕ್ಕೆ ನಿಮ್ಮ ಆಯ್ಕೆ ಹೇಗಾಯಿತು? ಸರ್ ಅದೇ ನನಗೆ ರಿಷಬ್ ಸರ್ ಅಂದರೆ ತುಂಬ ಇಷ್ಟ. ನಾನು ಬೈಂದೂರಲ್ಲೇ ಹೆಚ್ಚಾಗಿ ನೋಡಿದೆ ಬೈಂದೂರು ಥಿಯೇಟ್ರಲ್ಲಿ ಸಿನಿಮಾ, ಹೆಚ್ಚು ಸಿನಿಮಾ ನೋಡಿದ್ದೆ ಬೈಂದೂರು ಥಿಯೇಟ್ರಲ್ಲಿ. ಅಂದರೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕಂತ ಅನಿಸಿ ಹೋಗ್ತಿರೋದೇ ನಾನು ರಿಷಬ್ ಶೆಟ್ಟರ ಸಿನಿಮಾ. ಯಾಕಂದರೆ ಆ ಸಿನಿಮಾದಲ್ಲಿ ಏನೋ ಹೊಸ್ತನ ಇದೆ. ಮೊದಲೆಲ್ಲ ಸಿನಿಮಾಗಳು ಬರ್ತಿತ್ತು ಇಲ್ಲ ಅಂತಲ್ಲ, ಅದು ಯಾವುದೋ ಒಂದು ಜಾನರಲ್ಲಿ ಎಲ್ಲ ಸಿನಿಮಾಗಳು ಸಾಮಾನ್ಯ 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 ಹಾಗೆ. ಬಟ್ ಇವ್ರು ಬಂದ ನಂತರ ಎಲ್ಲ ಸಿನಿಮಾ ಅವ್ರು ತೆಗೆದ ಎಲ್ಲ ಸಿನಿಮಾ ಸರ್ ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ ಇದೆ ಸರ್, ಒಂದಕ್ಕೊಂದು ಕನೆಕ್ಷನ್ಸ್ ಇಲ್ಲ. ಅದು ಅದು ಕತೆ ಬೇರೆ, ಇದು ಕತೆ ಬೇರೆ. ಜೊತೆಗೆ ಇಲ್ಲಿನ ಮಣ್ಣಿನ ಸೊಗಡು, ಅವ್ರು ಎಲ್ಲಿ ಯಾವ ಪ್ರಾಂತ್ಯದಲ್ಲಿ ಸಿನಿಮಾ ಶೂಟ್ ಮಾಡ್ತಾರೆ ಸರ್, ಆ ಮಣ್ಣಿನ ಸೊಗಡು ಆ ನೇಟಿವಿಟಿ ಒಟ್ಟಿಗೆ ಕಂಪ್ಲೀಟ್ ಸಿನಿಮಾ ಮರ್ಜ್ ಆಗಿರ್ತದೆ. ಅದು ಭಾಳ ಖುಷಿ ಕೊಡೋದು. ಅವ್ರಿಗೆ ಉದಾಹರಣೆ ನಿಮ್ಗೆ ಗೊತ್ತಲ್ಲ ಸರ್, ಈಗ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆ ಕಾಸರಗೋಡು, ಅಲ್ಲಿನ ಕಲ್ಚರು, ಅಲ್ಲಿನ ಪರಿಸರ, ಅಲ್ಲಿನ ಜನರ ಎಲ್ಲ ಜೀವನ ಶೈಲಿ ಎಲ್ಲವನ್ನೂ ಇನ್ವಾಲ್ವ್ ಮಾಡಿಸಿ ಸಿನಿಮಾ ಮಾಡಿದವರು. ಆಮೇಲೆ ನಕ್ಸಲಿಸಮ್ ಸ್ಟೋರಿ ಇಟ್ಕೊಂಡು ರಿಕ್ಕಿ ಸಿನಿಮಾ ಮಾಡಿಸ್ರು, ಎಷ್ಟು ಚಂದ ಕಟ್ಟಿಕೊಟ್ರು ಸರ್ ಆ ಸಿನಿಮಾ. ಕಿರಿಕ್ ಪಾರ್ಟಿ ಒಂದು 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 ಸಿನಿಮಾ, ಒಂದು ಕಾಲೇಜ್ ಡೇಸಿನಲ್ಲಿ ಏನೆಲ್ಲ ನಡಿಬೋದು, ಮತ್ತು ಅಲ್ಲಿ ಒಂದಿಷ್ಟು ಕಾಮಿಡಿ, ಟೋಟಲ್ ನಿಮಗೆ ಇಡೀ ಸಿನಿಮಾ ಹೋಗಿ ಕೂತ್ರೆ ಕೊನೆಯಿಂದ ಲಾಸ್ಟ್ವರೆಗೂ ಸಿನಿಮಾ ನೋಡ್ಸ್ಕೊಂಡು ಹೋಗ್ತದೆ. ಎಲ್ಲೂ ಸಹ ನೀವು ಬೇರೆ ಏನು ನೋಡಬೇಕು, ವಾಚ್ ನೋಡ್ಬೇಕು, ಗಂಟೆ ಆಯ್ತು ನೋಡಬೇಕು ಆ ಥರ ಅನಿಸೋದಿಲ್ಲ. ಅಂಥ ಸಿನಿಮಾ ಕೊಟ್ಟದ್ದು ರಿಷಬ್ ಶೆಟ್ಟರ ಸಿನಿಮಾದಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ರೆ ಅಂದ್ಕೊಂಡು ಯಾವತ್ತಿಂದ ಆಸೆ. ಅವರ ಸರ್ಕಾರಿ ಇದಾಗೋ ನಾನು ಕಾಸರಗೋಡಿಗೆ ಹೋಗಿದ್ದೆ, ಎಲ್ಲಾದರೂ ಅವಕಾಶ ಸಿಕ್ಕಿದ್ರೆ ಮಾಡುವ ಅನ್ನೋ ತುಡಿತ ಇರುತ್ತಲ್ಲ ಸರ್. ಅಲ್ಲಿ ಅವಕಾಶ ಸಿಕ್ತು, ಉಪ್ಪಳಕ್ಕೆ ಒಂದು ಇದಕ್ಕೆ ರಿಹರ್ಸಲ್ಗೂ ಥರ ಒಂದು ಏನೋ ಇದಕ್ಕೆ ಕರೆದ್ರು. ಬಟ್ ಏನೋ ಕಾರಣಾಂತರದಿಂದ ಅದು ಆಗಲಿಲ್ಲ. ಅದು ಅವ್ರ ಮನಸ್ಸಲ್ಲಿ ಇದ್ದಿತ್ತೇನೋ ಗೊತ್ತಿಲ್ಲ ಸರ್ ಮನಸ್ಸಲ್ಲಿ ಇತ್ತು ಅಥವಾ ಗೊತ್ತಿಲ್ಲ ನನಗೆ. ಬಟ್ ಈ ಕಾಂತಾರ ಈ ಭಾಗದಲ್ಲಿ ನಡೆಯುವಾಗ ಯಾಕೋ ಅವ್ರ ಕಡೆಯಿಂದ ಕಾಲ್ ಬಂತು. ಕಾಲ್ ಬಂದಲ್ಲಿ ನನಗೆ ಪಾತ್ರದ ಬಗ್ಗೆ ವಿವರಣೆ ಕೊಟ್ಟರು. ನನಗೆ ಹೆಚ್ಚು ಅಲ್ಲಿ ನನಗೆ ಹೆಚ್ಚು ಆಪ್ತವಾಗಿ ನನ್ನ ಸಹಕಾರ ಮಾಡಿದ್ರು ಅಂದರೆ ಸಾನಿಲ್ ಗುರು. ಅವರು ತುಂಬ ನನಗೆ ಡೈಲಾಗನ್ನು ಹೇಗೆ ಹೇಳಬೇಕು, ಯಾವ ಥರ ಇದು ಮಾಡಬೇಕು, ಅಂದರೆ ರಿಯಲಿಸ್ಟಿಕ್ ಸಿನಿಮಾ, ಸಿನಿಮಾದಲ್ಲ ಆ ಥರ ಪಾತ್ರಗಳ ಹೇಗೆ ಅಭಿನಯಿಸಬೇಕು ನಮ್ಗೆ ಗೊತ್ತಿಲ್ಲ. ನಾಟಕದಲ್ಲಿ ಏನೋ ಹಾಯ್ ಹಾ ಬಾ ಜಾಸ್ತಿ ಎಲ್ಲ ಮಾಡ್ತೇವೆ ನಾವು, ತುಂಬ ಅಲ್ಲಿ ಅಂಡರ್ ಪ್ಲೇ ಬೇಕು, ಕಂಟ್ರೋಲ್ಡ್ ಆ್ಯಕ್ಟ್ ಬೇಕಿರುತ್ತೆ. ತುಂಬ ಒಳ್ಳೆ ಸಜೆಷನ್ ಮಾಡಿದ್ರು. ಆಮೇಲೆ ಕರ್ಕೊಂಡು ಹೋದ್ರು ಸರ್ ಎದುರಿಗೆ, ರಿಷಬ್ ಸರ್ ಮೇಲ್ಗಡೆ ಇದ್ದಿದ್ರು ಇಲ್ಲಿ ಹೆಮ್ಮಾಡಿಯಲ್ಲಿ, ಅವರದು ಹೋಮ್ ಸ್ಟೈಲ್ ಇದ್ದಿದ್ರು, ಮೇಲ್ಗಡೆ ಕರ್ಕೊಂಡು ಹೋದ್ರು. ರಿಷಬ್ ಸರ್ ಇದ್ರು ಈಗ ಮಾಡಿ ಅಂತಂದ್ರು. ನನಗೆ ಕಂಪ್ಲೀಟ್ ನರ್ವಸ್ ನಾನು, ಸರ್ ಎಷ್ಟು ದೊಡ್ಡ ಡೈರೆಕ್ಟರ್ ನಿಮ್ಗೆ ಗೊತ್ತು, ಅವರು ಸಿನಿಮಾ ಅಂತಂದರೆ ಅವರು ಸಿನಿಮಾನೇ ಪ್ರೀತಿಸಿ ಮಾಡೋರು, ಅದು ಸುಮ್ಮನೆ ಸ್ವರ್ಣಕಮಲ ಎಲ್ಲ ಬರೋದಿಲ್ಲ, ಅಷ್ಟು ದೊಡ್ಡ ಡೈರೆಕ್ಟ್ರು, ನಮ್ಮ ನಮ್ಮ ಕನಸಲ್ಲೆಲ್ಲ ಕಂಡಂಥ ಡೈರೆಕ್ಟ್ರ್ ಅವ್ರು. ಅವ್ರು ಎದುರು ಈಗ ಮಾಡಿ ಅಂತ ನಾನು ನರ್ವಸ್ ಆಗಿಬಿಟ್ಟೆ, ಮಾಡೋಕ್ಕಾಗಲಿಲ್ಲ ನಾನು ಫಸ್ಟಿಗೆ. ಯಾಕೆ 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 ಅಂದರೆ ಸರ್, ಸರ್ ಆ ಮಾತಲ್ಲೇ ಎಷ್ಟು ಆಪ್ತ ಇತ್ತಂದರೆ ನನಗೆ, ಅರೇ ಸರ್ ಈ ಮಟ್ಟದಲ್ಲಿ ಇಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಅವನು, ಅದು ಶಾಕ್ ಬೇರೆ. ಅರೇ ಸರ್ ಇಷ್ಟು ಡೌನ್ ಟು ಅರ್ತ ನನ್ನ ದೊಡ್ಡ ಇದಿರ್ಬೋದು ಡೈರೆಕ್ಟರ್ ಅಂತಂದ್ರೆ ಅವ್ರ ಸ್ಥಾನಮಾನ ದೊಡ್ಡದಲ್ಲ ಸರ್, ಅವರಷ್ಟು ಸು ಯಾಕೆ ಸರ್ ನಿಮ್ಮನ್ನ ನೋಡಿ ನರ್ವಸ್ ಆಯ್ತೆ, ನನ್ನ ಇಲ್ಲಿ ನೋಡಿ ನರ್ವಸ್ ಆಯ್ತು, ನಾಳೆ ನಿಮ್ಮ ಜೊತೆಲಿ ಕಿಶೋರ್ ಸರ್ ಆ್ಯಕ್ಟ್ ಮಾಡ್ತಾರೆ ಅಯ್ಯೋ ಬಾಕ್ತೀವ್ರೆ ಅಂತ ಅನಿಸ್ತು ಒಂದ್ಸಲಿ. ಬಟ್ ಅವರಷ್ಟೇ ಸಪೋರ್ಟ್ ಮಾಡ್ರು, ಹಾಂ ಇಷ್ಟೇ ಸಾಕು ಕರೆಕ್ಟ್ ಆಯ್ತು ಸಾಕು. ಹಿಂಗೆ ಹೇಳುವಾಗಿತ್ತಲ್ಲ, ನಮ್ಮ ಮನೆಯವರು ಯಾರೋ ಅಣ್ಣನೋ ಯಾರೋ ನಮಗೆ ಏನೋ ಸಜೆಷನ್ ಕೊಟ್ಟರು ಅನ್ನೋಂಥ ಫೀಲ್ ಬಂತು. ಅಲ್ಲೇ ನನಗೆ ಸ್ವಲ್ಪ ಧೈರ್ಯ, ಈ ಸೆಟ್ ಕೆಲಸ ಮಾಡೋಕ್ಕೆ ಒಳ್ಳೆ ಯೋಗ್ಯವಾದ್ದು ಅಂತ ಅನಿಸ್ತು.
ಕಡೆಗೆ ನನಗೆ ಇನ್ನು ರಿಹರ್ಸಲಿಗೆ ಬರ್ಲಿಕ್ಕಾಗಲಿಲ್ಲ, ಯಾಕಂದ್ರೆ ನಾನು ಅದೇ ಟೈಮಲ್ಲಿ ಬೇರೆ ಒಂದು ಸಿನಿಮಾ ಅಭಿನಯ ಮಾಡ್ತಿದ್ದೆ, ಸೀರಿಯಲ್ಲೂ ಕೂಡ ಮಾಡ್ತಿದ್ದೆ. ಒಂದು ಎರಡು ಮೂರು ರಿಹರ್ಸಲ್ ಆ್ಯಕ್ಚುಲಿ ಹೋಗಿದ್ದಿದ್ರೆ ಇನ್ನೂ ಆ ಪಾತ್ರನ ಇನ್ನೂ ಚೆಂದ ಮಾಡ್ಬೋದಿತ್ತೇನು. ನಾನು ಅಭಿನಯ ಮಾಡಿದ್ದೆ, ನಂದೇ ರೀತಿ ಮಿತಿಯಲ್ಲಿ ಮಾಡಿದೆ. ನನಗಿನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಹೇಗೆ ಅನಿಸುತ್ತೋ, ಸರ್ಗೆ ಹೇಗೆ ಅನಿಸ್ತೋ, ನನಗೊಂಚೂರು ಹೆದರಿಕೆ ಇದೆ. ಅಂದರೆ ಅವ್ರ ಸಿನಿಮಾ ಅದು ಟೋಟಲಿ ಆಂಬಿಷನ್, ದೊಡ್ಡ ಆಂಬಿಷನ್ ಇಟ್ಕೊಂಡು ಮಾಡಿದಂಥ ಸಿನಿಮಾ ಭಾಳ ಚೆಂದ ಕಟ್ಟಿದ್ದಾರೆ ಸರ್. ನೀವು ಆ ಶೂಟಿಂಗ್ ಸೆಟ್ಟೇ ಅಷ್ಟು ಶಿಸ್ತುಬದ್ಧವಾದ್ದು, ಎಲ್ಲೂ ಗೊಂದಲಮಯ ಇಲ್ಲದೇನೆ ಅಷ್ಟು ಶಿಸ್ತುಬದ್ಧವಾದ ಶೂಟಿಂಗು. ಮಳೆಯಿಂದ ಪಾಪ ತುಂಬ ತೊಂದರೆ ಆಗ್ತಿತ್ತಾದ್ರೂ ಅದು ಅದು ಪೂರಕವಾಗಿತ್ತು ಅವರಿಗೆ. ಏರಿಯಾ ಎಷ್ಟು ಚೆಂದ ಶೂಟ್ ಮಾಡ್ತಿದ್ರು ಅಂದರೆ ಸರ್, ಅದಕ್ಕೆ ಅವರಿಗೆ ಒಂಥರ ಜುಗುರು ಬಂದು. ಇವರು ಕ್ಯಾಮ್ರಾಮನ್ ಸರ್ಗೆ ಖುಷಿ ಆದ್ರೂ ಕೆಲವೊಮ್ಮೆ ನಮ್ಮ ಕ್ಯಾಮ್ರಾಮನ್ ಇವರು ಸರ್ ಅರವಿಂದ್ ಕಶ್ಯಪ್ ಅವರು, ಅವ್ರಿಗೆ ಖುಷಿ ಕೊಡ್ತಿರಲಿಲ್ಲ. ಸರ್ ಓಕೆನಾ, ಓಕೆ ಅಲ್ಲ ಅಂತಂದ್ರೆ ಇಲ್ಲ ಒಂದು ಹೊರಗೋಣ ಅಂದರೆ ಇಬ್ಬರ ನಡುವೆ ಆ ಥರದ ಕಾಂಬಿನೇಷನ್ ಸರ್, ಹಂಗಿದ್ದಾಗ ಒಳ್ಳೆ ಕೆಲಸ. ಮತ್ತು ಅಷ್ಟು ಬದ್ಧತೆ ಇದೆ ಯಾವುದೇ ಕೆಲಸದಲ್ಲಿ ಸರ್, 100% ಬದ್ಧತೆಯಿಂದ ತೊಡ್ಕೊಂಡ್ರೆ ದೇವರ ಆಶೀರ್ವಾದ, ಬೇರೇನು ಬೇಕಾಗಿಲ್ಲ, ಪೂಜೆ ಪುನಸ್ಕಾರಗಳು ಇಂತ ನಾವು ಮಾಡೋ ಕೆಲಸವ್ರು ಪ್ರೀತಿಸಿ ಬದ್ಧತೆಯನ್ನು ತೊಡ್ಸ್ಕೊಂಡ್ರೆ ಆಶೀರ್ವಾದ ಖಂಡಿತ ಬೆನ್ನಿಗಿರುತ್ತೆ. ಸರ್ಗೆ ಸಾಕ್ಷಿ ಸರ್ ಅವ್ರಿಗೆ ಆ ಸಿನಿಮಾಗಳು ಯಾಕೆ ಅಷ್ಟು ಒಳ್ಳೇದಾಗತ್ತಂದ್ರೆ ಅವ್ರು ತೊಡಗಿಸ್ಕೊಳ್ಳೋ ರೀತಿ. ರಿಷಬ್ ಸರ್ ಅಲ್ಟಿಮೇಟ್. ಮತ್ತು ಈ ಸಿನಿಮಾ ಸರ್ ನೀವು ಟ್ರೈಲರ್ ಕೂಡ ನೋಡಿರ್ಬೋದು ಸರ್, ಟ್ರೈಲರಲ್ಲಿ ಒಂದು ಜಲಕ್ ಅಂತ ಅನ್ಬೋದು ಬಿಟ್ಟರೆ ಸಿನಿಮಾ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಅಷ್ಟು ಆ ಕೋಲಾ ಲಾಸ್ಟ್ ಡೇ ಒಂದು ಕೋಲಾ ಶೂಟ್ ಇತ್ತು, ಕೋಲಾದ ಅಟ್ಮಾಸ್ಫಿಯರ್ ಎಷ್ಟು ಚಂದ ಕಟ್ಟಿದ್ದಾರೆ ಅಂತಂದರೆ ರಾಜ್ ಶೆಟ್ಟಿ ಸರ್ ಅದಕ್ಕೆ ಕೊರಿಯೋಗ್ರಫಿ ಕೂಡ ಮಾಡಿದರು. ಕೋಲಾ ಹೆಂಗೆ ಕುಣಿಬೇಕು ಅನ್ನೋ ದೃಷ್ಟಿಯಿಂದ ಸರ್ ಸಹ ಕೋಲಾ ಡ್ರೆಸ್ಸಲ್ಲಿ ಹಾಕಿ ಪಾಪ ಅದು ಎಷ್ಟು ಅವರಿಗೆ ಹಿಂಸೆ ಆಗ್ತಿತ್ತೋ ಗೊತ್ತಿಲ್ಲ. ಬಟ್ ಅದನ್ನು ಮತ್ತು ಬೆಳಗಿಂದ ಸಂಜೆಯಿಂದ ಮಾಡಿಸ್ ಬೆಳಗ್ಗೆವರೆಗೆ ಒಂದು ಫುಲ್ ನೈಟ್ ಶೂಟ್, ಬಟ್ ಎಲ್ಲೂ ಸಹ ಯಾರಿಗೂ ನಿದ್ದೆ ಬರೋ ಮಂಪರ್ ಬರಲಿಲ್ಲ ನೋಡಿ. ಅಂದರೆ ಅಷ್ಟು ಖುಷಿ 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 ವಾತಾವರಣ ಸಹ ಹಂಗೆ. ಸರ್ ಡೈರೆಕ್ಷನ್ ಮಾಡ್ತಿದ್ರಂದ್ರೆ ಅಲ್ಲಿ ಎಲ್ಲ ವಾತಾವರಣ ನಗ್ತಾ ಇರಬೇಕು, ಎಲ್ಲೂ ಕೂಗಾಟ ಕಿರ್ಚಾಟ ಆ ಥರ ಏನಿಲ್ಲ. ಎಲ್ಲ ಒಂಚೂರು ಆಚೆ ಇದು ಮಾಡಿದ್ರೇನು ಅದು ಬೈಯೋದು ಕೊಂಗಾಟದಿಂದ, ಅದು ಬೈದ್ರು ಸಿಟ್ಟಲ್ಲಿ ಬೈದ್ರು ಕೊಂಗಾಟದಿಂದ ಬೈದಂಗೆ ಅನ್ಸುತ್ತೆ. ಅದು ಅಷ್ಟು ಖುಷಿಯಿಂದ ನಮ್ಮನ್ನ ಅಲ್ಲಿ ಇನ್ವಾಲ್ವ್ ಮಾಡಿಸ್ಕೊಂಡು ಆರ್ಟಿಸ್ಟ್ಗೆ ಯಾವ ಹೆದರಿಕೆ ಇಲ್ದೇನೆ, ಯಾವ ಅದನ್ನ ಚಿಟ್ಟೆ ಆಡೋದಂತಾರಲ್ಲ ಆ ಥರದ ಯಾವ ಇದಿಲ್ದೇನೆ ಇನ್ವಾಲ್ವ್ ಆಗೋಕೆ ಅವರು ಆ ವಾತಾವರಣ ಸೃಷ್ಟಿಸಿಕೊಡ್ತಾರೆ. ಫ್ರೀ ಇದ್ದಾಗೆಲ್ಲ ಮೈಕ್ ತಗೊಂಡು ಮಿಮಿಕ್ರಿ ಮಾಡೋದು, ಅದು ಮಾಡೋದು, ಅವ್ರನ್ನ ಖುಷಿ ಪಡಿಸೋದು ಏನಿಲ್ಲ, ಯಾರಿಗೂ ಸುಮ್ಮನೆ ಬಿಡೋದಿಲ್ಲ. ಅಷ್ಟು ಎಲ್ಲ ಇನ್ವಾಲ್ವ್ ಅಲ್ಲಿ ಇರುವಂಗೆ ಅವರು ಮಾಡ್ತಾರೆ ಸರ್. ಅದು ಭಾಳ ಖುಷಿ ಕೊಟ್ಟ ಜರ್ನಿ ಅದು ಕಾಂತಾರ. ಇದ್ದದ್ದೇ ನನಗೆ ಒಂದು 5 ದಿವಸ, ಒಂದು 7 ದಿವಸ ಹೋಗಿದ್ದೆ, ಬಟ್ 2 ದಿನ ಶೂಟ್ ಇಲ್ಲ ಆಗಿತ್ತು ಮಳೆ ಕಾರಣದಿಂದ ಆಚಿತಾ ಇತ್ತು. ಬಟ್ 5 ದಿವಸ ಅವ್ರ ಜೊತೆ ಇದ್ದೆ, ತುಂಬ ಕಲಿಯೋಕೆ ಅವಕಾಶ ಇದೆ. ಒಳ್ಳೆಯ ಒಂದು ಸೆಟ್ಟು, ಅದೃಷ್ಟ ನಮಗೆ ಅದರಲ್ಲಿ ಅಂತ ಪಾತ್ರ ಸಿಕ್ಕಿತ್ತು ಸರ್. ಹೌದೌದು ಸರ್, ಮೇಲಿಂದ ಟಾಪ್ ಟಾಪ್ ವ್ಯೂ ಅಲ್ಲೇ. ಹೌದೌದು ಹಾ ಸರ್, ಹೌದೌದು ಸರ್, ಹೌದೌದು ಸರ್. ನನ್ನ ಪಾತ್ರ ಹೆಸರು ಹೇಳ್ಬಿಡ್ತೇವೆ ಸರ್, ಡಿ ಎಫ್ ಒ ಕ್ಯಾರೆಕ್ಟರ್. ಇವರು ಯಾರು ನಮ್ಮ ಕಿಶೋರ್ ಸರ್, ಅವರು ಸಹ ಅಷ್ಟೇ ಭಾಳ ಒಳ್ಳೆ ಮನುಷ್ಯ. ಅವರು RFO ಮಾಡ್ತಾ ಇದ್ದಾರೆ, ನಾನು DFO ಅವರಿಗೆ ಮೇಲಧಿಕಾರಿಯಾಗಿ. ಆವಾಗ ಆವಾಗ ಬಂದು ಕೆಲವೊಂದು ವಿಷಯ ಅವ್ರ ಜೊತೆ ಡಿಸ್ಕಸ್ ಮಾಡಿ ಹೋಗುವಂಥ ಪಾತ್ರ. ಒಂದು 4-5 ಸೀನ್ ಬರ್ಬೋದು ಇದರಲ್ಲಿ, ಆ ಥರದ ಇದು. ಕಿಶೋರ್ ಸರ್ ಬಗ್ಗೆ ಹೇಳ್ಬೇಕಂತ ಸರ್, ಎಂಥ ಡೌನ್ ಟು ಅರ್ತ್ ವ್ಯಕ್ತಿ ಅಂದರೆ, ಅವರು ಇಡೀ ಶೂಟಿಂಗ್ ಆ ದಿನಗಳನ್ನು ನೋಡಿದಾನ ಸರ್. ಒಂದು ದಿನ ಕ್ಯಾರಾವ್ಯಾನ್ ಯೂಸ್ ಮಾಡಿದವರಲ್ಲ ಸರ್, ಅವ್ರು ಆ್ಯಕ್ಚುಲಿ ಮಲ್ಟಿ ಲ್ಯಾಂಗ್ವೇಜಲ್ಲಿ ಅಭಿನಯ ಮಾಡಿದವರು, ಅವ್ರದ್ದೇ ಆದ ಒಂದು ಅಭಿಮಾನಿಗಳು ಬಳಗ ಇದ್ದಂಥ ವ್ಯಕ್ತಿ ಸರ್ ಅವರು. ಅಂಥ ವ್ಯಕ್ತಿ ಅಲ್ಲೇ ಕಾಸ್ಟ್ಯೂಮ್ ವ್ಯಾನಲ್ಲೇ ಅಲ್ಲೇ ಹತ್ರ ಹೋಗಿ ಅಲ್ಲೇ ಸೈಡಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು ಇದು ಮಾಡೋದು, ಅಷ್ಟು ಸಿಂಪಲಾಗಿ ಇರುವ ವ್ಯಕ್ತಿ ನಾನು ನೋಡಲಿಲ್ಲ ಸರ್. ಪುನೀತ್ ಸರ್ ಅಲ್ಲಿ ಅದೇ ಥರ ಇದ್ರಂತೆ ನಾವು ಕೇಳ್ಪಟ್ಟಿದ್ದೀವಿ. ಬಟ್ ಇದು ನಾನು ಹತ್ರದಿಂದ ಇವ್ರನ್ನ ನೋಡಿದೆ ಸರ್. ಎಲ್ಲಿವ್ರಿಗೆ ವ್ಯಕ್ತಿ ಅಂತಾರೆ, ನಾವು ಎಲ್ಲ ಕೂತ್ಕೊಂಡಿರ್ತೀವಿ, ಅವ್ರು ಶೂಟ್ ಮುಗಿಸಿ ಬರುವಾಗ ನಮ್ಮ ಹತ್ರ ಚೇರ್ ಇರೋದಿಲ್ಲ ಅಲ್ಲ ಅಲ್ಲಿ ಕೂತ್ಕೊಳ್ಳೋಕೆ, ಯಾರಾದ್ರು ಎದ್ದು ಚೇರ್ ಕೊಡೋಕೆ ಹೋದರೆ ತಗೊಳ್ಳೋದಿಲ್ಲ ಅವ್ರ ವ್ಯಕ್ತಿ. ಅವರೇ ಹೋಗಿ ಅಲ್ಲಿಂದ ಒಂದು ಚೇರ್ ತಗೊಂಬಂದು, ಅಥವಾ ನಾವ್ಯಾರು ಅಲ್ಲಿ ಬಂದರೆ ನಮ್ಗೆ ಚೇರ್ ಇಲ್ಲ ಅಂತಂದರೆ ಅವರೇ ಓಡೋಗಿ ಒಂದು ಚೇರ್ ತಗೊಂಬಂದು. ಇದು ಯಾವ ಥರ ಸರ್, ನನಗಂತೂ ಅಷ್ಟು ಸಿಂಪಲಾಗಿ ಒಂಥರ ಗಾಂಧಿವಾದಿ ಅಂತ ಅನ್ಬೋದು ಅವ್ರನ್ನ. ಮತ್ತು ಅವ್ರ ಹತ್ರ ಪ್ರಬುದ್ಧವಾದ ಯೋಚನೆಗಳಿದೆ ಸರ್. ಫ್ರೀ ಇದ್ದಾಗ ಅವ್ರ ಹತ್ರ ಕೂತ್ಕೊಂಡ್ರೆ ಎಲ್ಲ ವಿಚಾರವಾಗೂ ತುಂಬ ಉತ್ತಮವಾಗಿ ಮಾತಾಡ್ತಾರೆ. ಸ್ವತಃ ಒಬ್ಬರು ಕೃಷಿಕರು, ನಿಮಗೆ ಗೊತ್ತಿರ್ಬೋದು, ತುಂಬ ಉತ್ತಮವಾಗಿ ಮಾತಾಡ್ತಾರೆ ಸರ್ ಅವರು. ಅಂಥ ವ್ಯಕ್ತಿ ಮತ್ತು ಅಭಿನಯ ಅಂತ ನೋಡಿದ್ರಲ್ಲ, ಒಂದೊಂದು ಶಾರ್ಟಲ್ಲಿ ಸಹ ಎಷ್ಟು ಚಂದ ಅಭಿನಯ ಮಾಡೋರು ಸರ್. ಅವ್ರನ್ನೆಲ್ಲ ನಾವು ಕಂಡು ಬೆಳಿಬೇಕು ಆ ಥರ ಒಂದು ಅಂಥದ್ದೆಲ್ಲ ಅವಕಾಶ ಆಯಿತು. ಅಂಥ ವ್ಯಕ್ತಿಗಳ ಜೊತೆ ಒಂದು ವರ್ಕ್ ಮಾಡೋ ಅವಕಾಶ ರಿಷಬ್ ಶೆಟ್ಟರು ನಮ್ಗೆ ಅವಕಾಶ ಮಾಡಿಕೊಟ್ರು. ಅದು ಕಾಂತಾರ, ಅದು ನಮ್ಮ ಜೀವಮಾನದಲ್ಲಿ ನೆನಪಿರುವಂಥ
ಮತ್ತು ಅಂಥ ಒಳ್ಳೆ ಸಿನಿಮಾ ಆಗಿ ಅದು ಮೂಡಿ ಬರ್ತದೆ. ಈಗ ನಾವು ಅಭಿನಯ ಮಾಡಿದಂತಲ್ಲ ಸರ್, ಅದು ತುಂಬ 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 ದೊಡ್ಡ ಹೆಸರು ಮಾಡ್ತದೆ. ಯಾಕಂದರೆ ನಾವು ಯಾವತ್ತೂ ಮಲಯಾಳಂನಲ್ಲಿ ಅಥವಾ ತಮಿಳಲ್ಲಿ ಬರುವಂಥ ಸಿನಿಮಾಗಳಿಲ್ಲ, ಈ ಥರ ರಾ ಸಬ್ಜೆಕ್ಟೇ ಇಲ್ಲ, ತುಂಬ ಮೈಲ್ಡ್ ಅಲ್ಲ ಕನ್ನಡ ಸಿನಿಮಾ ಸಬ್ಜೆಕ್ಟ್ಗಳೇ ಮೈಲ್ಡ್. ಅಂಥದ್ರಲ್ಲಿ ಇಂಥ ಒಂದು ಸಬ್ಜೆಕ್ಟನ್ನು ಅವರ ಮನೆಯ ಅಥವಾ ಅವ್ರ ಊರಿನ ಆಸ್ಪಾಸ್ ನಡೆದಂಥ ಎಲ್ಲ ವಿಷಯವನ್ನು ಕರೆ ಹಾಕಿ, ಅವರ ಪ್ರೀತಿಯ ಕಂಬಳ, ಆಕ್ಚುಲಿ ಕೆರಾಡಿ ಕಂಬಳ ಅಂತಂದ್ರೆ ಆ ಕಾಲದಲ್ಲಿ ಭಾಳ ಫೇಮಸ್ ಇದ್ದಿದ್ದಂತೆ, ಅವರ ಪ್ರೀತಿಯ ಕಂಬಳ ಮತ್ತು ಅವರು ನಂಬಿದ ದೈವದ ಎಲ್ಲ ಆಯಾಮಗಳನ್ನು ಅದರಲ್ಲಿ ತಿರುಗಿಸಿ ಈ ಒಂದು ಸಿನಿಮಾ ಕಟ್ಕೊಟ್ಟಿದ್ದಾರೆ ಸರ್. ಅದು ಕನ್ನಡ ನಾಡಿನ ಕಲ್ಚರ್ ಅನ್ನೋದು ಅಥವಾ ನಮ್ಮ ಈ ಕರಾವಳಿ ಭಾಗದ ಕಲ್ಚರ್ ಅನ್ನೋದು ವರ್ಲ್ಡ್ ವೈಡ್ ನೋಡುವಂಥ ರೀತಿಯಲ್ಲಿ ಅದು ಉತ್ತಮವಾದ ರೀತಿಯಲ್ಲಿ ಸಿನಿಮಾನ ಮಾಡಿದ್ದಾರೆ. 100% ಅದು ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತದೆ, ಅದ್ರ ಮಾತೇ ಇಲ್ಲ. ಹಾಂ ಸರ್, ಸಾಂಗ್ ಬಗ್ಗೆನೂ ತುಂಬ ಒಳ್ಳೆ ರಿವ್ಯೂ. ಹಾಂ ಹೌದು ಸರ್, ವಿಶೇಷವಾದ ಸಾಂಗ್ ಅಲ್ಲ ಸರ್. ನಮಗೆ ಅನಿಸಿದ್ರೆ ಇವರು ನಮ್ಮ ಪ್ರಮೋದ್ ಸರ್ ಅದರ ಲಿರಿಕ್ಸ್ಗಳು ಅಷ್ಟು ಚೆಂದ ಬರೆದಿದ್ದಾರೆ, ಆ ಸಾಂಗಿನ ರಾಗವು ಸಹ ಅಜೀಸ್ ಅವರು ಅಷ್ಟು ಚೆಂದ ಹಾಕಿದ್ದಾರೆ. ಎಲ್ಲ ಪಾಣಾರ ಪದಗಳನ್ನು ಮಿಕ್ಸ್ ಮಾಡಿ ಒಂಥರ ಎಲ್ಲ ಸಾಂಗಿನ ಮೀರಿ ಬೇರೆನೇ ಆಯಾಮದಲ್ಲಿ ಆ ಸಾಂಗ್ ಬಂದಿದೆ ಸರ್. ಸಿಂಗಾರ ಸಿರಿಯೇ ಎಷ್ಟು ಕೇಳಿದ್ರು ಮತ್ತೊಂದು 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 ಯೋಚನೆ ಸ್ಟಾರ್ಟ್ ಆಗುತ್ತದೆ, ಅಷ್ಟು ಚೆಂದ ಮಾಡಿದೆ ಸರ್. ಎಲ್ಲದಕ್ಕೂ ನೋಡಿ ಎಷ್ಟು ಅವ್ರ ಪ್ರಿಪರೇಷನ್ ಹೆಂಗೆ ಹೆಂಗೆ ಇದೆ ಅನ್ನೋದು ಅದರೊಳಗೆ ಗೊತ್ತಾಗುತ್ತೆ ಸರ್. ತಾವು ಪ್ರಮುಖವಾಗಿ ಕಾಣಿಸಿಕೊಂಡಿರುವಂತಹ ಗುರು ಶಿಷ್ಯರು ಸಿನಿಮಾ ಕೂಡ ಬಿಡುಗಡೆಯಾಗಿದೆ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್. ಗುರು ಶಿಷ್ಯರು ಅದು ಕೂಡ ಒಳ್ಳೆ, ಅಂದರೆ ಅದರಲ್ಲಿ ಯಾವ ಥರ ಸ್ಟ್ರಗಲ್ ಇದೆ ಅಂತಂದರೆ ಅದರಲ್ಲಿ ಎಲ್ಲ ಹೀರೋಗಳ ಮಕ್ಕಳಿದ್ದಾರೆ ಸರ್ ಅದರಲ್ಲಿ. ನಮ್ಮ ಶರಣ್ ಅವ್ರ ಮಗ, ಮತ್ತು ನೆನಪಿರಲಿ ಪ್ರೇಮ್ ಅವ್ರ ಮಗ, ಮತ್ತು ನವೀನ್ ಕೃಷ್ಣ ಅವ್ರ ಮಗ, ಆನಂತರ ಬುಲೆಟ್ ಪ್ರಕಾಶ್ ಅವ್ರ ಮಗ, ರವಿಶಂಕರ್ ಗೌಡ ಅಂತ ನಮ್ಮ ಕಾಮಿಡಿ ಆರ್ಟಿಸ್ಟ್ ಅವ್ರ ಮಗ, ಎಲ್ಲರೂ ಪಾತ್ರ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಡ್ರಾಮಾ ಜೂನಿಯರ್ನ ಒಂದಿಷ್ಟು ಹುಡುಗರು ಮತ್ತು ಕೆಲವು ಆಡಿಷನಲ್ಲಿ ಸೆಲೆಕ್ಟ್ ಆದ ಒಂದು 2-3 ಹುಡುಗರು ಸೇರಿ ಇಲ್ಲಿ ಈ ಸಿನಿಮಾದ ಬಗ್ಗೆ ನನಗೆ ಇರುವ ಗೌರವ ಏನಂತಂದರೆ ಸರ್, ಆ ಹುಡುಗರೆಲ್ಲ ಇದು ಖೋಖೋ ಬೇಸ್ಡ್ ಸಿನಿಮಾ, ಖೋಖೋ ಆಟ ಅಲ್ಲಿ ಭಾಳ ಮುಖ್ಯ ಪಾತ್ರ ವಹಿಸ್ತದೆ ಸಿನಿಮಾದಲ್ಲಿ. ಆ ಹುಡುಗರು ಖೋಖೋ ಆಟವನ್ನು ಕಲಿತು, ಎಲ್ಲರಿಗೂ ಖೋಖೋ ಆಟದ ಬರ್ತಿರ್ಲಾಗೈತಿ, ಒಂದು ಎರಡು ಹುಡುಗರಿಗೆ ಬರ್ತಿತ್ತು, ನಾವು ಖೋಖೋ ಆಟವನ್ನು ಕಲಿತು ಅವರು ಬೆಳಿಗ್ಗೆ ಬೇಗ ಎದ್ದೋಗಿ ರಾತ್ರಿವರೆಗೂ ಅದ್ರ ಬಗ್ಗೆ ಕಲಿತು ಎಲ್ಲ ಹೈಫೈರ್ ಬದುಕಿದಂಥ ಮಕ್ಕಳೆಲ್ಲ ಆ ಧೂಳಿನಲ್ಲಿ ಬಿದ್ದು ಒದ್ದಾಡಿ ಮೈಕೈ ಗಾಯ ಮಾಡಿಕೊಂಡು ಒಂದು ಪ್ಲೇಯರ್ ಯಾವ ಥರ ಕಲಿಬಹುದು ಅನ್ನೋ ಮಟ್ಟದಲ್ಲಿ ಕಲಿತು ಈ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ಮತ್ತು ತುಂಬ ಜನರನ್ನು ಹಾಕ್ಕೊಂಡು ಶೂಟನ್ನು ಮಾಡಿರ್ತಕ್ಕಂಥದ್ದು. ಜಡೇಶ್ ಸರ್ ಒಂದು ಒಳ್ಳೆ ನಿರ್ದೇಶಕ, ಅವರು ಸಹ ತುಂಬ ಕಷ್ಟಪಟ್ಟಿದ್ದಾರೆ ಸಿನಿಮಾಕ್ಕಾಗಿ. ಸಿನಿಮಾದ ಜರ್ನಿನೇ ಆ ಥರ ಇದೆ, ಅದು ಕಷ್ಟಪಡಲೇಬೇಕಾದ ಪರಿಸ್ಥಿತಿಯಲ್ಲಿ ಚಿತ್ರೀಕರಣ ಆಗಿದೆ. ಅಷ್ಟು ಒಳ್ಳೆ ರೀತಿಯಲ್ಲಿ ಕಟ್ಕೊಟ್ಟಿದ್ದಾರೆ ಸರ್. ಒಂದು ಸ್ಟೋರಿನೂ ಇದೆ, ಈಗ ಬರೀ ಖೋಖೋ ಮ್ಯಾಚ್ ಅಂತಂದಲ್ಲ, ಆ ಸ್ಟೋರಿಗೆ ಈ ಖೋಖೋ ಮ್ಯಾಚ್ ತುಂಬ ರಿಲೇಟ್ ಆಗುತ್ತೆ ಆ ಥರದ ಇದು. ಶರಣ್ ಅವರು ಇಷ್ಟೋರಿಗೂ ಕಾಮಿಡಿ ಕಲಾವಿದರಾಗಿ ಕಂಡ್ರೂ ಈ ಸಿನಿಮಾ ಕಾಮಿಡಿ ಜೊತೆಗೆ ಇನ್ನು ಬೇರೆ ರೀತಿಯಲ್ಲಿ ಅವರು ನಿಮಗೆ ಕಂಡು ಬರ್ತಾರೆ. ಆ ಸಿನಿಮಾ ಸಹ ಅದೇ ಥರ ತುಂಬ ಒಳ್ಳೆ ಔಟ್ಪುಟ್ಟನ್ನು ಕೊಡ್ಬೋದು ಅನ್ನೋದು ನಮ್ಮ ಆಶಯ, ಖಂಡಿತವಾಗ್ಲೂ ಕೊಡುತ್ತೆ. ಯಾಕಂದರೆ ಆ ಶ್ರಮವೇ ಬೇಕಲ್ಲ ಸರ್, ಯಾವುದೇ ಕೆಲಸಕ್ಕೂ ಶ್ರಮ ಇದೆ ಅಂತಂದರೆ ಗೆಲುವಿದೆ, ಅದಕ್ಕೂ ಸಹ 100% ಅಷ್ಟು ಉತ್ತಮವಾದ ಗೆಲುವು ಸಿಕ್ಕೇ ಸಿಕ್ಕತ್ತೆ ಅನ್ನುವಂಥ ಸರ್. ನನಗೆ ಆ್ಯಕ್ಚುಲಿ ಅದಕ್ಕೆ ಪಾತ್ರ ಹೆಂಗೆ ಸಿಕ್ತು ಅಂತ ಹೇಳೋಕೆ ಹೋದರೆ, ನಾನು ಮೈಸೂರಲ್ಲಿ ಕಿರುರಂಗ ಮಂದಿರದಲ್ಲಿ ಚೌಮಂದುಡಿ ನಾಟಕ ಇತ್ತು, ಆ ನಾಟಕ ಮುಗಿದು ಅಲ್ಲಿ ನಮಗೆ ಅಲ್ಲಿನ ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟ್ರು ಈ ಸಿನಿಮಾದು ನಮ್ಮ ಮಂಜು ಸಿರಿಗೆರೆ ಅವರು ಗ್ರೀನ್ ರೂಮ್ಗೆ ಬಂದರು. ಬಂದವರು ನಾತ್ರ ಈಗ ನಾಟಕದ ಬಗ್ಗೆ ಎಲ್ಲ ಮಾತಾಡಿದ್ರು. ಆಮೇಲೆ ಹೀಗೆ ನಮ್ಮ ಒಬ್ಬರು ಭಾಳ ಹತ್ತಿರದವರು ಸಿನಿಮಾ ಮಾಡ್ತಾಯಿದ್ದಾರೆ, ಬಳ್ಳಾರಿ ಅವರು, ಹಂಪಿ ಜಡೇಶ್ ಕೆ ಹಂಪಿ ಅವರು ಸಿನಿಮಾ ಮಾಡ್ತಾಯಿದ್ದಾರೆ, ಅದರಲ್ಲಿ ನಾನು ನಿಮಗೆ ಪಾತ್ರ ಹೇಳ್ತೀನಿ ಸರ್ ಅಂತಂದ್ರೆ, ನಾನು ಹೆಚ್ಚು ಗಮನಕ್ಕೆ ತಗೊಳ್ಳಿಲ್ಲ ಸರ್, ಅಂದರೆ ಹೇಳಿದ್ರೆ ಹೌದು ಹೌದು ಅಂತಂತ ನನಗೆ ದೊಡ್ಡ ನಿರೀಕ್ಷೆ ಇಟ್ಕೊಳ್ಳೋಕ್ಕಾಗಲ್ಲ ಯಾವತ್ತು, ಅದಕ್ಕೆ ಹೆಚ್ಚು ಗಮನ ತಗೊಳ್ಳಿಲ್ಲ. ಆದರೂ ಸುಮಾರು ಒಂದು 6-7 ತಿಂಗಳ ನಂತರ ಅಲ್ಲಿವರೆಗೂ ಏನೂ ಸದ್ದಿರಲಾಗಿದೆ, 6-7 ತಿಂಗಳ ನಂತರ ಸರ್ ನಿಮ್ದು ಬೇರೆ ಯಾವುದಾದ್ರೂ ವಿಡಿಯೋ ಕ್ಲಿಪ್ಸ್ ಎಲ್ಲ ಇದೆಯಾ ಯಾವ್ದಾದ್ರು ಮಾಡಿದ್ದ ಅಭಿನಯ ಮಾಡಿದ್ದೆ, ನಾನೊಂದಿಷ್ಟು ನನ್ನ ಹತ್ರ ಇರುವಂಥ ಕೆಲವು ಕಲೆಕ್ಷನ್ಸ್ಗಳನ್ನ ಕಳಿಸ್ಕೊಟ್ಟೆ. ಆಮೇಲೆ ಒಂದು ಸ್ವಲ್ಪ ಅದು ನಂತರ ಸ್ವಲ್ಪ ದಿನ ಏನೂ ಇಲ್ಲ, ಮತ್ತು ಪುನಃ ಒಂದ್ಸರಿ ಯಾವುದೊಂದು ಕಾಸ್ಟ್ಯೂಮ್ ಹಾಕ್ಕೊಂಡು ಒಂದು ಫೋಟೋ ಕಳಿಸ್ಕೊಡ್ಬೋದ ಈ ಥರ ಎಲ್ಲ ಕೇಳಿದ್ರು. ಹಾಗೆ ಮುಂದರಿತ ಒಂದಿನ ಒಂದು ವರ್ಷದ ನಂತರವೇ ನನ್ನ ಇದೇನೋ ಆಗೋದಲ್ಲ ಸುಮ್ಮನೆ ಏನೋ ಇಲ್ಲ ನಮ್ಮಂಥವ್ರಿಗೆ ಏನು ಅದು ಸಿಕ್ಕುತ್ತಾ ಒಟ್ಟು ಇವ್ರ ಪ್ರೀತಿಯಿಂದ ಹೇಳಿರ್ಬೋದು ಅನ್ನುವಂಥದ್ದೆಲ್ಲ ಇದ್ದಿತ್ತು. ಆಮೇಲೆ ಒಂದು ದಿವಸ ಕಾಲ್ ಬಂತು, ನೀವು ಸೀದಾ ಬಸವೇಶ್ವರ ನಗರದ ತರುಣ್ ಸುಧೀರ್ ಅವರ ಆಫೀಸಿಗೆ ಬರ್ಬೋದಾ ಒಂದಿನ. ಆಯ್ತು ಅಂದು ಹೋದೆ. ಹೋದಾಗ ಅಲ್ಲಿ ಬೋರ್ಡಲ್ಲಿ ಹೆಸರಿದ್ದಿತ್ತು, ನನ್ನ ಪಾತ್ರದ ಹೆಸರು ಮೇಲ್ಗಿರಿಗೌಡ, ನನ್ನ ಪಾತ್ರ ಯೋಗೀಶ್ ಬಂಕೇಶ್ವರ ಅಂತ ಹೆಸರಿತ್ತು. ಆವಾಗ ಇದು ಗ್ಯಾರಂಟಿ ಆಯ್ತು ನನಗೆ ಪಾತ್ರ ಅಂತ. ಸರು ಡೈರೆಕ್ಟ್ರು ಬಂದರು, ಎಲ್ಲ ಮಾತಾಡಿದ್ರು, ಕ್ಯಾಮ್ರಾಮ್ಯಾನ್ ಎಲ್ಲ ಇದ್ದಿದ್ರು, ಎಲ್ಲರೂ ಎಲ್ಲರೂ ಪರಿಚಯ ಮಾಡಿಸಿದ್ರು, ಎಲ್ಲ ಮಾತಾಡಿದ್ರು, ಆಮೇಲೆ ಸ್ಟೋರಿ ಹೇಳಿದ್ರು. ಅಲ್ಲಿಗೆ ಪಕ್ಕ ಆಯಿತು,
ಫಸ್ಟ್ ಶೆಡ್ಯೂಲ್ ಆದ್ದು ಇಲ್ಲಿ ನಮ್ಮ ಸಿದ್ದಾಪುರ ಅಲ್ಲಿ ಬೇಡ್ಕಿಣಿ ಅಂತ ಬರುತ್ತೆ, ಅಲ್ಲಿ ಅಲ್ಲೊಂದು 2 ದಿನ ಇದ್ದಿತ್ತು. ಆಮೇಲೆ ಮಂಡ್ಯದಲ್ಲಿ, ಮಂಡ್ಯದಲ್ಲಿ ಒಂದು 9-10 ದಿನದ ಶೂಟ್ ನಡೀತು. ಆನಂತರ ಬೆಂಗಳೂರಿನ ಒಂದು ಕೋರ್ಟ್ ಸೆಟ್ ಬೇಕಿತ್ತು, ಆ ಸ್ಟುಡಿಯೋದಲ್ಲಿ ಶೂಟ್ ಆಯಿತು. ಆನಂತರ ಒಂದು 11 ದಿನ ಸೆಟ್ ಹಾಕಿದ್ದಾರೆ, ಯಾವುದು ಖೋಖೋ ಮ್ಯಾಚ್ ಇದು, ಅದು 11 ದಿನದಲ್ಲಿ ಶೂಟ್ ಮುಗಿಸ್ಬೇಕನ್ನೋ ಉದ್ದೇಶ ಇತ್ತು. ಆದರೆ ಮಳೆ, ಸಿಕ್ಕಾಪಟ್ಟೆ ಮಳೆ ಮಳೆ ಮಳೆ, ಎಲ್ಲರಿಗೂ ತೊಂದರೆ. ಶೂಟ್ ಕೈದು ಮಾಡೋದು, ಒಂದು ವಾರ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡೋಕೆ ನೋಡಿದ್ರೆ ಮತ್ತೆ ಮಳೆ ಆಗೋದು, ತುಂಬ ಕಷ್ಟ ಅನುಭವಿಸಿದ್ರು. ಸೆಟ್ ಎಲ್ಲ ಹಾಳಾಗೋದು, ಮತ್ತೊಂದು ರೀ ಮಾಡ್ಕೊಳ್ಳೋದು, ನಮಗೂ ಸಹ ಕಷ್ಟ ಆಗ್ತಿತ್ತು. ಯಾಕಂದ್ರೆ ನಾನು ಶೂಟ್ ಇಲ್ಲ ಅಂತ ಊರಿಗೆ ಬರ್ತಿದ್ದೆ, ಊರಿಗೆ ಬಂದು ನನಗೆ ಹುಷಾರಿಲ್ಲ ಅಂದ ಬೇರೆ, ಅರ್ಜೆಂಟಾಗಿ ಬರಲೇಬೇಕಂದ್ರು, ಆದರೂ ಕಷ್ಟಪಟ್ಕೊಂಡು ಹೋದೆ. ಈ ಥರದ್ದೆಲ್ಲ ಅನುಭವಗಳು, ಎಲ್ಲರೂ ಕಷ್ಟ ಅಂದರೆ ಟೋಟಲ್ ಪ್ರತಿಯೊಬ್ಬರು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಸ್ಯಾಕ್ರಿಫೈಸ್ ಮಾಡ್ಕೊಂಡೆ ಆ ಸಿನಿಮಾದಲ್ಲಿ ಹೆಚ್ಚಿದ್ ಮಾಡಿದರೆ ಒಳ್ಳೆ ಅವಕಾಶ. ಇದಕ್ಕೂ ನನಗೆ ನನ್ನ ಪಾತ್ರವನ್ನು ಇದೆ ಮಂಜು ಸರ್ ಹೇಳ್ದಂಗೆ, ಆ ಪಾತ್ರ ಫಸ್ಟಿಗೆ ಭಾಳ ಚಿಕ್ಕದಿತ್ತು ಸರ್, ತುಂಬ ಬೆಳೆಸಿದ್ದಾರೆ ನಿಮ್ಮ ಪಾತ್ರ ಅಂತಂದ್ರು. ಅವಾಗೆಲ್ಲ ನಮ್ಗೆ ಸ್ವಲ್ಪ ಸಮಾಧಾನ, ಸರ್ ಎಷ್ಟು ಪ್ರೀತಿ ಮಾಡಿದ್ರು ನಮ್ಮನ್ನು ಅನ್ಕೊಂಡು. ಅದರಲ್ಲೂ ಸಹ ಸುರೇಶ್ ಅಂಬ್ಲಿಕರ್ ಜೊತೆಯಲ್ಲೇ ನನ್ನ ಪಾತ್ರ ಹೋಗುತ್ತೆ, ಊರಿನ ಗೌಡ. ಒಳ್ಳೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ಅದೆಲ್ಲ ಏನೋ ಗೊತ್ತಿಲ್ಲ, ಈ ಕಳೆದ ವರ್ಷ ದೇವರ ಆಶೀರ್ವಾದ ತುಂಬ ಇತ್ತೇನೋ, ಏನು ಆಸೆ ಇತ್ತು ಅದೆಲ್ಲ ತುಂಬ ಮಟ್ಟಕ್ಕೆ ಈಡೇರಿತ್ತು ಲಾಸ್ಟ್ ಇಯರ್. ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಕಿರುಚಿತ್ರಗಳು ಯೂಟ್ಯೂಬ್ನಲ್ಲಿ ಬಿಡುಗಡೆ ಆಗೋದನ್ನು ಕಾಣ್ತಾ ಇದ್ದೇವೆ. ಒಬ್ಬ ಕಲಾವಿದರಾಗಿ, ನಿರ್ದೇಶಕರಾಗಿ ಅದರ ಗುಣಮಟ್ಟದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಸರ್? ಅಲ್ಲ, ಇವತ್ತು ಆ ಥರದ ಅವಕಾಶಗಳು ಜಾಸ್ತಿ ಆಗಿತ್ತಲ್ಲ ಸರ್, ಯಾಕಂದ್ರೆ ಮೀಡಿಯಾ ಈಗ, ಮೊದಲೆಲ್ಲ ಬರೀ ಥಿಯೇಟ್ರೇ ಒಂದು ಇದು, ಯಾವುದೇ ಸಿನಿಮಾ ನೋಡ್ಬೇಕು ಏನು ಮಾಡ್ಬೇಕು ಥಿಯೇಟ್ರಿಗೆ ಹೋಗ್ಬೇಕು. ಆನಂತರ ಟಿವಿ ಬಂತು, ಈಗ ಕೈಯಲ್ಲೇ ಎಲ್ಲವು, ಒಂದು ಆ್ಯಂಡ್ರಾಯ್ಡ್ ಫೋನು ಅಥವಾ ಐಫೋನ್ ಹಿಡ್ಕೊಂಡ್ಬಿಟ್ರೆ ಕೈಯಲ್ಲೇ ಎಲ್ಲವು. ಅಂದರೆ ಜನರಿಗೆ ರೀಚ್ ಆಗೋದು ಭಾಳ ಬೇಗ, ಜನರು ಮರೆಯೋದು ಭಾಳ ಬೇಗ. ಒಬ್ಬ ಏನು ಬಿಲ್ಲ ಸುಮ್ಮನೆ ಕೂತಾದರೆ ಮರೆತೇ ಬಿಡ್ತಾರೆ ಅವನ್ನ, ಮರೆಯೋದು ಬೇಗ ರೀಚ್ ಆಗೋದು ಬೇಗ. ಹಂಗಿದ್ದಾಗ ಅಲ್ಲಿ ನೋಡ್ತಾ 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 ಜನರಲ್ಲಿ ಏನಾಯಿತು, ನಾನು ಒಂದು ಅಂಥದ್ದು ಮಾಡ್ಬೇಕು, ನಾನು ಒಂದು ಅಂಥದ್ದು ಮಾಡ್ಬೇಕು. ಬಟ್ ಏನಾಗುತ್ತಂದರೆ ಕಿರು ಇದು ಈ ಥರ ಶಾರ್ಟ್ ಮೂವೀಸ್ ತುಂಬ ನೋಡೋದು ಸರ್, ಕೆಲವು ಶಾರ್ಟ್ ಮೂವೀಸ್ ಭಾಳ ಒಳ್ಳೆಯದೆ, ಕೆಲವು ಶಾರ್ಟ್ ಮೂವೀಸ್ ಒಂದಿಷ್ಟು ಅಭಿನಯದ ಒಂದು ಗಂಧಗಾಳಿ ಇಲ್ಲದವರು ಅಭಿನಯಿಸ್ತಾರೆ, ಡೈರೆಕ್ಷನ್ ಅದೇ ಥರ ಇರುತ್ತೆ ಕೆಲವೊಮ್ಮೆ ತುಂಬ ಇದ್ರೆ. ಕೆಲವರೆಲ್ಲ ಭಾಳ ಚೆನ್ನ ತೆಗಿತಾರೆ ಸರ್, ಸುಮ್ಮನೆ ಹೇಳೋದಲ್ಲ, ತುಂಬ ಒಳ್ಳೆ ವರ್ಕ್ ಇರುತ್ತೆ ಅದರಲ್ಲಿ ಹೊಸಬ್ರಿ. ಬಟ್ ಇವರೆಲ್ಲ ಒಂಚೂರು ಯಾರು ಅಭಿನಯ ಮಾಡ್ತಾರೆ ಅಥವಾ ಯಾರು ಏನೋ ಕೆಲಸ ಮಾಡ್ತಾರೆ, ಸ್ವಲ್ಪ ರಂಗಭೂಮಿಯಲ್ಲಿ ಇದ್ದು ಒಂದಷ್ಟು 1 ವರ್ಷ ಆದರೂ ಅಡ್ಡಿಲ್ಲ, ಅಥವಾ ಯಾವ್ದಾದ್ರು ಒಂದು ತರಬೇತಿಯಲ್ಲಿ ಇದ್ದರೂ ಅಡ್ಡಿಲ್ಲ, ಸ್ವಲ್ಪ ಅನುಭವವನ್ನು ಪಡ್ಕೊಂಡು ಬಂದರೆ. ಈಗ ನಾವು ಇಷ್ಟು ವರ್ಷ ಅಭಿನಯ ಮಾಡಿದವರಿಗೆ ನಮಗೆ ಕೆಲವೊಮ್ಮೆ ಯಾವ ಅಭಿನಯ ಹೇಗೆ ಮಾಡಬೇಕು ಅದೆಲ್ಲ ಹೊಸ್ತೇ ನಮಗೆ. ಈಗ ನಾನು ಅದೇ ಹೇಳ್ದಲ್ಲ, ಕಾಂತಾರದಲ್ಲಿ ಅಭಿನಯ ಮಾಡಬೇಕಿದ್ರೆ ನಂಗೆ ಸ್ವಲ್ಪ ನಾನು ತುಂಬ ಯೋಚನೆ ಮಾಡ್ಕೊಂಡಿದ್ದೆ, ಇದು ಹೀಗೆ ಮಾಡಿದ್ರು ಓಕೆನಾ, ಹಾಗೆ ಮಾಡಿದ್ರು ಓಕೆನಾ, ಅಂದರೆ ನನ್ನಿಂದಾಗಿ ಸಿನಿಮಾ ಹಾಳಾಗಬಾರ್ದು, ತುಂಬ ದೊಡ್ಡ ಇದು ಇಟ್ಕೊಂಡು ಮಾಡ್ತಾಯಿದ್ರು ಅವರು, ಹಾಳಾಗಬಾರ್ದು ಅನ್ನೋ ಈ ಥರ ಇದ್ದಾಗ ಎಲ್ಲರೂ ಸಹ ಸುಮ್ಮನೆ ನನಗೆ ಹುಚ್ಚಿದೆ ನನಗೊಂದು ಇದು ಮಾಡ್ಬೇಕು ತೊಡಿಸ್ಕೊಳ್ಳೋಕ್ಕಿಂತ ಸ್ವಲ್ಪ ಅಭಿನಯದ ಬಗ್ಗೆ ಅಥವಾ ನಿರ್ದೇಶನದ ಬಗ್ಗೆ ಒಂದಷ್ಟು ಒಳ್ಳೆ ತಿಳುವಳಿಕೆ ಇಟ್ಕೊಂಡು ಅಥವಾ ಏನೂ ಮಾಡೋಕ್ಕೆ ಸಾಧ್ಯ ಇದ್ದರೆ ಒಂದು ತುಂಬ ಈ ಥರ ಸಿನಿಮಾಗಳು ಎಲ್ಲ ಈಗ ಗೊತ್ತಲ್ಲ ಸರ್, ವೆಬ್ ಸೀರೀಸ್ಗಳು, ಒಳ್ಳೊಳ್ಳೆ ವೆಬ್ ಸೀರೀಸ್ಗಳು, ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡಿ ಆದರೂ ಅಟ್ಲೀಸ್ಟ್ ಒಂದು ಒಳ್ಳೆ ಅಭಿನಯ ಕೊಡುವ ರೀತಿಯ ಜನರಿಗೆ ಓಕೆ ಓ ಈ ಸಿನಿಮಾ ನೋ ಇದು ಶಾರ್ಟ್ ಮೂವಿ ನೋಡ್ಬೋದು, ಕೆಲವೊಂದನ್ನು ಅರ್ಧ ನೋಡಿದ ಕೂಡಲೇ ನೋಡೋ ಇಂಟ್ರೆಸ್ಟ್ ಬರೋದಿಲ್ಲ, ಆ ಥರ ಎಲ್ಲ ಶೂಟ್ ಮಾಡಿರ್ತಾರೆ. ಅಂಥ ಚಟಕ್ಕೆ ಹೋಗೋದಕ್ಕಿಂತ ಒಂದು ಒಳ್ಳೆ ಶಾರ್ಟ್ ಮೂವಿ ಇದೆಲ್ಲ ಮಾಡಲಿ ಅನ್ನೋದ್ರ ಬಗ್ಗೆ ಹೇಳ್ಬೋದು ಅಷ್ಟೇ. ಅದು ಜರ್ನಿಗೂ ಅಂದರೆ ಆವಾಗೆಲ್ಲ ತುಂಬ ಬದ್ಧತೆ ಇತ್ತು ಸರ್, ಯಾವುದೇ ನಾಟಕದಲ್ಲಿ ಅಭಿನಯ ಮಾಡುವಾಗಲೂ ಅಷ್ಟೇ ಸರ್, ತುಂಬ ಬದ್ಧತೆ ಇತ್ತು. ಒಬ್ಬ ಪ್ರತಿಯೊಬ್ಬ ಕಲಾವಿದನು ಆ್ಯಕ್ಟ್ ಮಾಡುವಾಗ ಎಲ್ಲರನ್ನೂ ಅಬ್ಸರ್ವ್ ಮಾಡ್ಕೊಂಡು ಕೂತ್ಕೊಂತಿದ್ದ, ಇನ್ನೊಬ್ಬರು ಪಾತ್ರ ಮಾಡ್ತಿದ್ದ ತಾನು ಹೊರಗೋಗಿ ಹರಟೆ ಹೊಡೆಯೋದು ಅದು ಇನ್ಯಾವುದು ಮಾಡ್ತಿರ್ಲಿಲ್ಲ, ಎಲ್ಲ ಎದುರು ಕೂತ್ಕೊಂಡು ಅವನು, ಯಾಕಂದರೆ ಯಾರು ಇಲ್ಲಾಂದ್ರೆ ಆ ಪಾತ್ರ ಅವ್ನು ಮಾಡೋಂಗೆ ಇರಬೇಕು, ಆ ಥರದ ವಾತಾವರಣ ಇತ್ತು ಆವಾಗ. ಈಗ ಅವನ ಪಾತ್ರ ಆಯ್ತು, ಅವನು ಎದ್ದು ಹೋದ, ಎಷ್ಟೊತ್ತಿಗೂ ಬಂದ, ಕೆಲವು ದಿವಸ ಬರೋದಿಲ್ಲ, ನಾನು ಇಲ್ಲ ಇವತ್ತು ಬಿಸಿ, ಸಹಜ ಬಿಸಿ, ಈಗಲಿಂದ ಶೆಡ್ಯೂಲೇ ಹಂಗಿತ್ತು, ಈಗ ಎಲ್ಲ ಬಿಸಿ ಶೆಡ್ಯೂಲಲ್ಲಿ ಇರುವರು. ಆದರೂ ಒಂದು ಯಾವುದೋ ಒಂದಕ್ಕೆ ತೊಡಗಿಸ್ಕೊಂಡಾಗ ಸ್ವಲ್ಪ ಆದರೂ ಬದ್ಧತೆ ಇಟ್ಕೋಬೇಕು. ಮತ್ತು ಒಂದು ನಾಟಕ ಆಯ್ತು, ಅವನಿಗೆ ಬೇಕಾದ ಶೋ ಆಯ್ತು, ನೆಕ್ಸ್ಟ್ ಅವನು ಪಡಿಬೇಕಿದ್ರೆ ಭಾಳ ಕಷ್ಟ ಆಯ್ತು ಅವನು, ಮತ್ತು ಅವನಿಗೆ ಆಯ್ತಲ್ಲ ಒಂದು ಮಾಡಿದ್ನಲ್ಲ. ಸೊ ಆ ಥರ ಇನ್ನು ನಮ್ಗೆ ಹಂಗಲ್ಲ, ನಾವೆಲ್ಲ ಯಾವ ಥರ ಅಂದರೆ ಒಂದು ನಾಟಕ ಇವತ್ತು ಶೋ ಆಯ್ತು, ಇನ್ನೊಂದು ತಿಂಗಳಲ್ಲಿ ಮತ್ತೆ ಶೋ ಇದ್ದರೆ ಶೋ ಆದ ಒಂದು 2 ದಿವಸ ನಂತರ ಮತ್ತೆ ರಿಹರ್ಸಲ್ ಸ್ಟಾರ್ಟ್ ಮಾಡ್ತಿತ್ತು ನಾವು, ಯಾಕಂದರೆ ರಿಹರ್ಸಲ್ ಟು ರಿಹರ್ಸಲ್ಸ್ ನಮ್ಮ ಇಂಪ್ರೂವ್ಮೆಂಟಿಗೆ ಅವಕಾಶ ಇರುತ್ತೆ. ಬಟ್ ಈಗ ಆ ಬದ್ಧತೆ ಈಗಿನ ಕಲಾವಿದರಲ್ಲಿ ಅಂದರೆ ಇಲ್ಲ, ಇರಿ ಒಂದು 2-3 ಆ ಥರ ಸಿಗ್ಬೋದು ಬಿಟ್ಟರೆ, ಅದಕ್ಕೆ ಎಲ್ಲ ತಂಡಗಳು ಸುರುಗ್ತಾ ಇದೆ ಈಗ. ಮದ್ದಿನ ಡೆಪ್ತ್ ಅಭಿನಯ ಈಗಿನ ತಂಡಗಳಿಲ್ಲ, ಆ ಕಾಲದ ನಟರ ಅಭಿನಯ ಈಗ ಕಾಣೋಕ್ಕೆ ಸಾಧ್ಯ ಇಲ್ಲ, ಯಾವುದೇ ನಾಟಕದಲ್ಲಾದರೂ ಅಷ್ಟೇ.
ಕೆಲವು ಕೆಲವು ನಿರ್ದೇಶಕರು ಅದನ್ನ ತುಂಬಾ ಮೋಲ್ಡ್ ಮಾಡಬಹುದೇನೋ, ಕೆಲವೊಮ್ಮೆ ನಿರ್ದೇಶಕರು ಹೆಚ್ಚು ಮೋಲ್ಡ್ ಮಾಡೋ ಹೋದ್ರೂ ಉಳಿಯೋದಿಲ್ಲ. ಅಂದ್ರೆ ಅವನಿಗೆ ಒಟ್ಟು ನಾನು ಬರ್ತೆ, ನಾನು ಒಂದು ಒಂದೆರಡು ನಾಟಕ ಅಭಿನಯ ಮಾಡಿ ನಾನು ಸಿನಿಮಾ ಸೀರಿಯಲ್ಲು ನೋಡ್ಕೋಬೇಕು, ಅಥವಾ ಬೇರೆ ಏನೋ ಅವನದೇನೋ ಆಸೆಗೋಸ್ಕರ ಬರ್ತೇನೆ ಬಿಟ್ಟರೆ ಪ್ರೀತಿಸಿ ಬರೋದಿಲ್ಲ. ರಂಗಭೂಮಿಯನ್ನು ಅಥವಾ ಯಾವುದೇ ನಟನೆಯನ್ನು ಪ್ರೀತಿಸಿ ಬರೋದಿಲ್ಲ. ಇದು ಇಲ್ಲಿಂದ ಇದು ಸಂಘಟನೆ ಮತ್ತು ನಟನೆಯ ವಿಷಯಕ್ಕೆ ಬಂದಾಗ, ರಂಗ ತಂಡವನ್ನು ಕಟ್ಟೋದು ಮತ್ತು ಉತ್ತಮ ನಟರನ್ನು ಹುಡುಕೋದು ಗ್ರಾಮೀಣ ಭಾಗದಲ್ಲಿ ಸುಲಭ ಅಂತ ನಿಮ್ಗೆ ಅನಿಸುತ್ತಾ? ಯುವಕರನ್ನು ಹೆಚ್ಚೆಚ್ಚು ರಂಗಭೂಮಿಯಲ್ಲಿ ಒಳಗೊಳ್ಬೇಕಿದ್ರೆ ಏನು ಮಾಡಬೇಕಂತ ಅನಿಸುತ್ತೆ? ಒಳಗೊಳ್ಬೇಕಂದ್ರೆ ಸರ್, ಒಳ್ಳೆ ತರಬೇತಿ ಕೊಡಿಸ್ಬೇಕು. ಇಲ್ಲಿರುವ ಯಾವುದೇ ತಂಡ ಆಗಲಿ ನಾಟಕ ಮಾತ್ರ ಎತ್ಕೊಳ್ಳೋದಲ್ಲ ಸರ್. ಅವ ಅಂದರೆ ಒಬ್ಬ ಕಲಾವಿದನಾಗಿ ಬರುವವನಿಗೆ ಆ ನಾಟಕದ ಎಲ್ಲ ಆಯಾಮಗಳ ಬಗ್ಗೆ ಒಂದು ತರಬೇತಿ, ಒಂದು ತಿಂಗಳು ಅವನಿಗೆ ತರಬೇತಿ ಕೊಡಿಸ್ಬೇಕು. ತರಬೇತಿಯಲ್ಲಿ ಎಲ್ಲ ಇದು ಬರ್ತದೆ. ಅದರಲ್ಲಿ ನಾಟಕದ ಏನೆಲ್ಲ ಇದೆಯೋ, ನವರಸಗಳ ಅಭಿನಯ ಜೊತೆಗೆ ಕೆಲವು ಸರ್ಕಸ್ಗಳು ಮತ್ತು ವಾಯ್ಸ್ ಎಕ್ಸೈಸ್ಗಳು ಮತ್ತು ಆಂಗಿಗಳನ್ನು ಎಷ್ಟೆಷ್ಟು ಯೂಸ್ ಮಾಡಬೇಕು ಮತ್ತು ವಾಯ್ಸ್ ಮಾಡ್ಯುಲೇಷನ್ಗಳು ಒಂದಿಷ್ಟು ಓದು ಎಲ್ಲ ಆಗಿ ಇನ್ವಾಲ್ವ್ ಮಾಡಿಸಿದ್ರೆ ಅವನು ನಟನಾಗಿ ಉಳಿಬೋದೇನೋ. ಆ ಪೀರಿಯಡಲ್ಲೇ ಗೊತ್ತಾಗುತ್ತೆ ಯಾರು ಉಳಿಬೋದು ಅನ್ನೋದು. ಈಗ ನಾವೇನು ಮಾಡ್ತೇವೆ, ಡೈರೆಕ್ಟಾಗಿ ನಾಟಕ ರಿಹರ್ಸಲ್ಗಳೇ ರಂಗ ತರಬೇತಿ ಅಂತ ತಿಳ್ಕೊಂಡಿದ್ದೆ ನಾವು. ಆ ಥರ ಆಗಬಾರ್ದು. ರಂಗ ತರಬೇತಿ ಬೇರೆಯೇ ಮಾಡಿ ಅಲ್ಲಿಯಿಂದ ಒಂದು ನಾಟಕ ಕಟ್ಟಬೇಕು, ಆಗ ಆ ತಂಡ ಉಳಿತದೆ. ಆ ತಂಡ ಉಳಿಯೋದಿದ್ರೆ ಆ ಥರ ಆದರೆ ಒಳ್ಳೇದು ಅನ್ಸುತ್ತೆ ನನಗೊಂದು. ನಾನೊಂದು ಆಸೆಯಿಂದ ಸರ್ ಈಗ ಹೇಳ್ಕೋಬೋದೇನು ನಾನು, ಅಂದರೆ ಈಗ ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ದೆ ಸರ್, ಹಳ್ಳಿ ಪ್ರೈಮರಿ ಸ್ಕೂಲ್ ಮಕ್ಕಳು ಹಳ್ಳಿ. ಯಾಕೆ ಹಳ್ಳಿ ಅಂದರೆ ಸಿಟಿಯಲ್ಲಿ ಯಾವುದಾದ್ರೂ ಒಂದು ತಂಡವೋ ಕ್ಯಾಂಪೋ ಅಂದರೆ ವರ್ಕ್ಶಾಪ್ಗಳೋ ಮಾಡ್ಬೋದು, ಹಳ್ಳಿ ಮಕ್ಕಳಿಗೆ ಪಾಪ ಏನೂ ಸಿಗೋದಿಲ್ಲ. ಹಳ್ಳಿ ಮಕ್ಕಳಿಗೆ ಒಂದು ದಿನ ನನಗೆ ರಜೆ ಇರುವ ಸೆಕೆಂಡ್ ಸ್ಯಾಟರ್ಡೆ ಇಲ್ಲ ಫೋರ್ತ್ ಸ್ಯಾಟರ್ಡೆ ಆ ದಿನ ಅವ್ರ ಜೊತೆ ಕಳೆಯೋದು. ಅವರಿಗೆ ಬೆಳಿಗ್ಗೆ ರಂಗಾಭ್ಯಾಸಗಳು ಬೇರೆ ಬೇರೆ ಥಿಯೇಟ್ರಗಳ ಗೇಮ್ಸ್ ಎಲ್ಲ ಮಾಡಿಸಿ ಅದು ಅವರಿಗೆ ಸ್ಟಡಿಗೂ ಪೂರಕ. ಕಾನ್ಸಂಟ್ರೇಷನ್ ಗೇಮ್ಗಳು, ಇಮ್ಯಾಜಿನೇಷನ್ ಗೇಮ್ಗಳು, ಈ ಥರದ್ದೆಲ್ಲ ಬೇರೆ ಬೇರೆ ಗೇಮ್ಸ್ಗಳನ್ನೆಲ್ಲ ಮಾಡಿಸಿ ಆಮೇಲೆ ಅವರ ಪಠ್ಯಪುಸ್ತಕದ ಒಂದು ಕಥೆಯನ್ನು ಅವ್ರಿಗೆ ಹೇಳಿ, ಜೊತೆಗೆ ನವರಸದ ಅಭಿನಯಗಳನ್ನು ಎಲ್ಲ ಮುಗಿಸಿ ಆದ ನಂತರ ಪಠ್ಯಪುಸ್ತಕದ ಕಥೆಯನ್ನು ಹೇಳಿ ಅದನ್ನು ಅವರೇ ನಾಟಕ ಕಟ್ಟೋದು, ಅವ್ರದ್ದೇ ಒಂದು ಕ್ರಿಯೇಟಿವ್ ಡ್ರಾಮಾ ಈ ಥರ ಮಾಡಿ ಬರ್ತಾಯಿದ್ದೆ. ಅಂದರೆ ಅವಳು ಒಂಚೂರು ದೀಪ ಹಚ್ಚೋ ಕೆಲಸ, ಅದು ಎಷ್ಟು ಸಮಯ ಉರಿತದೋ ಆರ್ತದೋ ಗೊತ್ತಿಲ್ಲ ಸರ್, ಬಟ್ ಆ ಕೆಲಸ ಮಾಡಿದ್ರೆ ಒಂದಿಷ್ಟು ಆಸಕ್ತಿದಾಯಕ ಇವರು ನಮ್ಮಲ್ಲಿ ಮುಂದಿನ ದಿನಗಳಲ್ಲಿ ಅವರೇನೋ ಕಾಲೇಜಿಗೋ ಇನ್ಯಾವುದೋ ಡೇಸಿಗೆ ಇಲ್ಲಿ ಬಂದಾಗ ಒಂದಿಷ್ಟು ಕಲಾವಿದರು ಉಟ್ಕೊಳ್ಳಿ ಅನ್ನೋದು, ಮತ್ತು ಆ ಮಕ್ಕಳಿಗೂ ಒಂದಿಷ್ಟು ಏನೋ ಸಿಕ್ಕದಂಗೆ ಆಗಲಿ. ಮತ್ತು ಊರಲ್ಲಿ ಏನು ಒಬ್ಬ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಂಥ ವ್ಯಕ್ತಿಗೆ ಸರ್ ಜೀವನದಲ್ಲಿ ಏನಾರು ಸಾಧಿಸ್ಬೋದು ಅನ್ನೋದು ಆತ್ಮಸ್ಥೈರ್ಯ ಬರುತ್ತೆ ಸರ್. ಮುಂದೆ ಬೇಜಾರಾಗೋದಂತಾರೆ ಸರ್, ಈಗ ಎಲ್ಲ ಚಿಕ್ಕ ಮಕ್ಕಳು ಏನೂ ಅವರಿದೆ ಪ್ರಪಂಚವನ್ನೇ ನೋಡೋದು ಚಿಕ್ಕ ಮಕ್ಕಳು, ಯಾವುದೇ ಯಾವುದೋ ವಿಷಯಕ್ಕೆ ಸುಸೈಡ್ ಮಾಡ್ಕೊಳ್ಳೋದು ಅಲ್ಲ ಸರ್, ಇಂಥದ್ದೆಲ್ಲ ಜಾಸ್ತಿ ಆಗ್ತಿದೆ. ಮತ್ತು ಅಥವಾ ಯಾರ್ಯಾರದ್ದು ಯಾವುದಾದ್ರು ಆಮಿಷಕ್ಕೆ ಒಳಗಾಗಿ ಅವರು ಲೈಫನ್ನು ಹಾಳು ಮಾಡ್ಕೊಳ್ಳೋವಂಥದ್ದು ಎಲ್ಲ ಆಗ್ತಿದೆ. ಯಾಕಂದರೆ ಅವರಿಗೆ ಸರಿಯಾದ ಅರಿವು ಸಿಗ್ತಾ ಇಲ್ಲ. ಆ್ಯಕ್ಚುಲಿ ರಂಗಭೂಮಿಯಲ್ಲಿ ಅಂದರೆ ಈ ಥರದ ಒಂದು ಇದರಲ್ಲಿ ತೊಡಗಿಸ್ಕೊಂಡವರಿಗೆ ಅವರಿಗೆ ಬೇರೆ ಬೇರೆ ಕಡೆ ಯೋಚನೆ ಮಾಡೋದಕ್ಕಿಂತ ಈ ಸಾಹಿತ್ಯ ಓದು ಅಥವಾ ಯಾವುದೋ ವಿಚಾರಗಳ ಮೇಲೆ ಅವನಿಗೆ ಮಾತಾಡೋವಂಥ ಒಳತುಡಿತಗಳು ಅಥವಾ ಯಾವುದನ್ನು ಸಿನಿಮಾ ನೋಡೋದು ಸೀರಿಯಲ್ ನೋಡೋದು ಅವನು ನೋಡುವ ರೀತಿ ಚೇಂಜ್ ಆಗ್ತದೆ. ಆ್ಯಕ್ಚುಲಿ ಅಭಿನಯದ ಬಗ್ಗೆ ಒಂದಿಷ್ಟು ಆಸಕ್ತಿ ಬೆಳೀತಾ ಹೋದಾಗೆ ಅವ್ನು ಎಲ್ಲದರಲ್ಲೂ ಕ್ರಿಯೇಟಿವ್ ಆಗಿ ಭಾಗವಹಿಸೋ ಶುರು ಮಾಡ್ತಾನೆ. ಅವನ ಸ್ಕೂಲಲ್ಲೂ ಸಿಕ್ಕುವ ಕೆಲವೊಂದು ಸ್ಪರ್ಧೆಗಳಲ್ಲೂ ಸಹ ಧೈರ್ಯದಿಂದ ಭಾಗವಹಿಸ್ಬಾರ್ದು. ಆ ಕಾರಣ ಒಂಚೂರು ಅವರಲ್ಲಿ ಅಂಥದ್ದೇನಾದರೂ ಅಲ್ಲಿ ಇರ್ಬೋದು, ಮಾಸ್ಟರ್ಗಳೆಲ್ಲ ಮಾಡಿಸ್ತಿರ್ಬೋದು, ಆದರೂ ಒಂಚೂರು ಹೋಗಿ ಏನಾದರೂ ಅಲ್ಲಿ ಆ ಮಕ್ಕಳಿಗೆ ನೋಡ್ತೀನಿ ಸರ್ ಆ ಮಕ್ಕಳೆಲ್ಲ ಅವರು ಮಾಸ್ಟರ್ನವರು ಹೇಳ್ತಾರೆ ಕೊನೆಯಲ್ಲಿ ನೀವು ಇಷ್ಟು ಮಕ್ಕಳು ಏನೂ ಬರೆದಿದ್ದವ್ರು ಇವತ್ತು ಎಷ್ಟು ಖುಷಿಯಿಂದ ಆಡ್ತಾರೆ ನೋಡಿ, ಎಷ್ಟು ಇನ್ವಾಲ್ವ್ ನೋಡಿ, ಅಂದರೆ ಆ ಮಕ್ಕಳಿಗೆ ಅಂಥದ್ದು ಬೇಕಿತ್ತು, ತುಂಬ ಚಟುವಟಿಕೆ ಸಿಗ್ತದಲ್ಲ ಸರ್ ಆ ಇನ್ವಾಲ್ವ್ಮೆಂಟ್ ಅವ್ರಿಗೇನೋ ಮನಸ್ಸಲ್ಲಿ ಅವ್ರ ಖುಷಿ ಅದು ಒಳ ಖುಷಿಯನ್ನು ಉಂಟು ಮಾಡಿ ಆ ಮಕ್ಕಳಲ್ಲಿ ಒಂದೇನೋ ಬದಲಾವಣೆಗಳಾಗಲಿ ಫ್ಯೂಚರಲ್ಲೇ. ಒಂದು ನಾಲ್ಕು ಜನ ಆ ಥರ ಆದರೂ ಸಾಕಲ್ಲ ಸರ್, ಹಂಗಿನ ಒಂದು ಆಶೆ ಇಟ್ಕೊಂಡು ಆ ಥರದ ಕೆಲಸವನ್ನು ಕೂಡ ಮಾಡ್ತಾಯಿದ್ದೆ ಸರ್. ಈ ವೃತ್ತಿ ಮತ್ತು ಪ್ರವೃತ್ತಿಯನ್ನು ಬ್ಯಾಲೆನ್ಸ್ ಮಾಡೋಕೆ ಕುಟುಂಬದ ಸಹಕಾರ ಬಹು ಮುಖ್ಯ. ನಿಮ್ಮ ಕುಟುಂಬದ ಸಹಕಾರ ಹೇಗಿದೆ? ಅಯ್ಯೋ ತುಂಬ ತುಂಬ ಇದೆ ಸರ್. ನನಗೆ ನನ್ನ ಹೆಂಡತಿ ಅವಳು ನನ್ನನ್ನು ಪ್ರೀತಿ ಅಂದರೆ ಪ್ರೀತಿ ಮದುವೆ ಆದವ್ರು ನಾವು, ನನ್ನ ಪ್ರೀತಿ ಮಾಡಿದ್ದೆ ನನ್ನ ನಟನೆ ನೋಡಿ. ಆ ಕಾರಣದಿಂದ ಅವಳಿ ನಾನು ಒಬ್ಬ ನಟ ಅನ್ನೋ ಒಂದು ಕಾರಣಕ್ಕೆ ನನಗೆ ತುಂಬ ಸಪೋರ್ಟ್ ಮಾಡ್ತಾಳೆ. ಆ್ಯಕ್ಚುಲಿ ಭಾಳ ಕಷ್ಟ, ಮಗು ಚಿಕ್ಕವನಿದ್ದಾಗೆಲ್ಲ ನಾನು ಬೇರೆ ಕಡೆ ಶೂಟಿಂಗ್ ಹೋದಾಗೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಇರ್ತಿದ್ಲು ನನಗೆ ಅಂದರೆ ಅನಿಸ್ತಿತ್ತು ಅಲ್ಲಿದ್ದಾಗ ಪಾಪ ಏನು ಮಾಡ್ತಲೋ ಹೇಗೆ ಮಾಡ್ತಲೋ ಅಂತ ತುಂಬ ಕಷ್ಟಪಟ್ಟು
ನನಗೆ ಸಪೋರ್ಟ್ ಮಾಡ್ತಾ ಈಗಂತೂ ಬಿಡಿ ನಿಮ್ಮ ಮಗ ದೊಡ್ಡವನಾಗಿದ್ದಾನೆ ಬಿ ಸಿ ಎ ಓದ್ತಾ ಇದ್ದ ಅವನಿಗೂ ಒಂದು ಸ್ಪೆಷಲ್ ಆದ ಆಸಕ್ತಿ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಿ ಜಿ ಎಂ ಬಗ್ಗೆ ಅವಾಗ ಆನ್ಲೈನ್ ಸ್ಟಡಿ ಮಾಡ್ತಾ ಇದ್ದ ಅವನಿಗೆ ಏನೋ ಅದು ಏನೋ ಗೊತ್ತಿಲ್ಲ ಫ್ಯೂಚರಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅವನು ಅದೊಂದು ಆಸಕ್ತಿ ನಟನೆ ಬಗ್ಗೆ ಹೆಚ್ಚು ಇದಿಲ್ಲ ಅವನು ರಂಗಭೂಮಿಯಲ್ಲಿ ಪಾತ್ರ ಮಾಡಿದ್ದ ಚಿಕ್ಕಂದಿರೋ ಮಾಡಿದ್ದ ಬಟ್ ಅವನಿಗೆ ಇರೋದು ಮ್ಯೂಸಿಕ್ ಮೇಲೆ ಆಸಕ್ತಿ ಬಟ್ ನನಗೆ ನಮ್ಮ ಮನೆಯವರಿಂದ ಸಪೋರ್ಟ್ ಇರೋದ್ರಿಂದಲೇ ನಾನು ಈ ಮಟ್ಟಕ್ಕೆ ಬೆಳೆಯೋಕೆ ಕಾರಣ ಆಯ್ತು ಸರ್ ಅದು ನಾನು ತುಂಬ ಖುಷಿ ಪಡ್ತೇನೆ ಆ ವಿಷಯದಲ್ಲಿ ಸರ್ ರಂಗಭೂಮಿ ಸಿನಿಮಾ ನಟನೆ ಈ ಎಲ್ಲದರ ಬಗ್ಗೆ ನಿಮ್ಮ ಕನಸು ಏನಿದೆ ಸರ್ ಒಂದು ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕಂತ ಬಹಳಷ್ಟು ಆಸೆ ಇದೆ ಅದು ಸಿಕ್ತದೋ ಇಲ್ಲ ಗೊತ್ತಿಲ್ಲ ಒಳಗೆ ಒಳಗಡೆ ಆ ಥರದ ಒಂದು ಆಸೆ ಇದೆ ಯಾವುದಾದ್ರೂ ಸಿನಿಮಾದಲ್ಲೇ ನನಗೆ ಇಡಿಸುವಂಥ ಕೆಲವು ಇದಿದೆ ಆ ಥರದ ಪಾತ್ರಗಳು ಸಿಗಬೇಕು ಅನ್ನೋ ಆಸೆ ಅಂದರೆ ಆಶಯ ಮತ್ತು ಆಸೆಯಿಂದ ನಾನು ಕಾಯ್ತಾ ಇದ್ದೆ ಇಷ್ಟು ಹೊತ್ತು ಕುಂದಾಪುರ ನೋಡ್ತಾ ಮನೆ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಕಲಾ ಜೀವನದ ಜರ್ನಿ ಮತ್ತು ನಿಮ್ಮೆಲ್ಲ ಬದುಕಿನ ಪಯಣದ ಬಗ್ಗೆ ಹಂಚ್ಕೊಡೋದಕ್ಕೆ ನಿಮಗೆ ಅನಂತ ಧನ್ಯವಾದಗಳು ನನ್ನಂಥ ಒಬ್ಬ ಸಣ್ಣ ಕಲಾವಿದನೂ ಕರ್ಕೊಂಡ್ಬಂದು ನೀವು ಇಲ್ಲಿ ಕೂರಿಸಿ ನನ್ನ ಸಂದರ್ಶನ ಮಾಡಿಸಿದ್ರಿ ನನಗೆ ಭಾಳ ಸಂತೋಷ ತಂದಿದೆ ಸರ್ ತುಂಬ ತುಂಬ ಧನ್ಯವಾದಗಳು ಅದ್ರ ಜೊತೆಗೆ ನನಗೆ ಈ ಮಟ್ಟಕ್ಕೆ ಒಂದು ಕಲಾರಂಗದಲ್ಲಿ ಬೆಳೀಲಿಕ್ಕೆ ಕಾರಣ ಆದ ನನಗೆ ಮಾರ್ಗದರ್ಶನ ನೀಡಿದ ನನ್ನೆಲ್ಲ ನಿರ್ದೇಶಕರಿಗೂ ಕೂಡ ಈ ಮೂಲಕ ನಾನು ತುಂಬ ತುಂಬ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೇನೆ ಸರ್